ಲಾ ಎಕ್ಸಲೆನ್ಸ್ ಐ ಎ ಎಸ್ ಅಕಾಡೆಮಿ ಭರವಸೆಯ ಬೆಳಕು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಸೆಷನ್ ಆಫ್ ನಮ್ಮ ಲಯಕ್ಸ್ ಬೆಂಗಳೂರು ಪ್ರೆಸೆಂಟ್ಸ್ ಕರೆಂಟ್ ಇಶ್ಯೂ ಆಫ್ ದ ಡೇ ಎಪಿಸೋಡ್ ನಂಬರ್ ಫಾರ್ಟಿ ತ್ರೀ ಸೊ ಇವತ್ತಿನ ಎಪಿಸೋಡಲ್ಲಿ ನಿನ್ನೆ ಅರ್ಧದಕ್ಕೆ ನಿಲ್ಲಿಸಿದಂಥ ಟಾಪಿಕ್ ಬುದ್ಧಿಸಮ್ನ ಪಾರ್ಟ್ ಟು ಪಾರ್ಟ್ನ ಇವತ್ತು ನೋಡೋಣ ಪಾರ್ಟ್ ಒನ್ ಅಲ್ಲಿ ಡಿಸ್ಕಸ್ ಅಬೌಟ್ ಓಕೆ ಡಿಸ್ಕಸ್ಡ್ ಅಬೌಟ್ ಲೈಫ್ ಆಫ್ ಬುದ್ಧ ಆ್ಯಂಡ್ ಬುದ್ಧಿಸ್ ಡಾಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇವಾಗ ಪ್ರಿಲಿಮ್ ಸಿ ಸ್ಪೆಸಿಫಿಕ್ ಆಗಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆದಂತ ಬುದ್ಧಿಸ್ಟ್ ಕೌನ್ಸಿಲ್ಸ್ ಮತ್ತು ಬುದ್ಧಿಸಮಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಸೆಕ್ಟ್ಸ್ ಅಂತ ನೋಡೋಣ ಓಕೆ ಸೊ ನಿನ್ನೆ ನಿನ್ನೆ ನೋಡಿದಂಗೆ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಅದೇ ಗುಜರಾತ್ ಗೌರ್ಮೆಂಟ್ ಅವರು ಹಿಂದೂಯಿಸಮ್ ಮತ್ತು ಬುದ್ಧಿಸಮ್ನ ಸಪ್ರೇಟ್ ರಿಲಿಜನ್ ಅಂತ ಕನ್ಸಿಡರ್ ಮಾಡಿ ಯಾಕೆ ಅಂತಂದರೆ ಇವಾಗ ನೀವೇನಾದರೂ ಒಂದು ರಿಲಿಜನ್ಗೆ ಇನ್ನೊಂದು ಗೆ ಕನ್ವರ್ಟ್ ಆಗ್ತಾ ಅಂದ್ರೆ ದೀಸ್ ಟು ರಿಲಿಜನ್ಸ್ ಮಸ್ಟ್ ಬಿ ಕನ್ಸಿಡರ್ಡ್ ಆಸ್ ಅ ಸಪ್ರೇಟ್ ರಿಲಿಜನ್ಸ್ ಅಂತ ಕನ್ಸಿಡರ್ ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನ್ಯೂಸಲ್ಲಿದೆ ಈ ಆ್ಯಕ್ಟ್ ನಮಗೆ ಇಂಪಾರ್ಟೆಂಟ್ ಅಲ್ಲ ಬಟ್ ಟಾಪಿಕ್ ಇಂಪಾರ್ಟೆಂಟ್ ಇದೆ ಸೊ ವಿತೌಟ್ ಡಿಲೇ ಮಾಡ್ದಂಗೆ ವಿಲ್ ಸ್ಟಾರ್ಟ್ ಲುಕಿಂಗ್ ಇನ್ ಟು ಬುದ್ಧಿಸ್ಟ್ ಕೌನ್ಸಿಲ್ಸ್ ಓಕೆ ಲೈಫ್ ಆಫ್ ಬುದ್ಧ ಮತ್ತು ಬುದ್ಧಿಸ್ಟ್ ಡಾಕ್ಟರ್ಸ್ ಬಗ್ಗೆ ನೋಡೋಕಿತ್ತಂದರೆ ಇದರ ಪ್ರೀವಿಯಸ್ ವಿಡಿಯೋಸ್ ನೋಡಿ ಓಕೆ ಪ್ರಿವಿಯಸ್ ಅಲ್ಲಿ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಈ ವಿಡಿಯೋಸಲ್ಲಿ ವಿಲ್ ಲುಕ್ ಇನ್ ಟು ದಿಸ್ ಓಕೆ ಸೊ ಫಸ್ಟ್ ಒನ್ ವಿಲ್ ಟ್ರೈ ಟು ಲುಕ್ ಇನ್ ಟು ಬುದ್ಧಿಸ್ಟ್ ಕೌನ್ಸಿಲ್ಸ್ ಬುದ್ಧಿಸ್ಟ್ ಕೌನ್ಸಿಲ್ಸ್ ಇದು ಪ್ರಿಲಿಯನ್ ಸ್ಪೆಸಿಫಿಕ್ ಆಗಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ ಲೈಕ್ ಯು ಪಿ ಎಸ್ ಸಿ ಪ್ರಿವಿಯಸ್ ಇಯರ್ಸ್ ಅಲ್ಲಿ ತುಂಬ ಕ್ವಶನ್ಸ್ನ ಇದರಿಂದ ಕನ್ಸಿಡರ್ ಲೈಕ್ ಕೇಳಿದ್ದಾರೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಟಾಪಿಕ್ ಸೊ ಇಂಪಾರ್ಟೆಂಟ್ ಅನ್ಸಿದ ನೋಟ್ ಮಾಡ್ಕೊಂಡಿರಿ ಸೊ ಫಸ್ಟ್ ಒನ್ ಬುದ್ಧಿಸ್ಟ್ ಕೌನ್ಸಿಲ್ ಇಂಪಾರ್ಟೆಂಟ್ ಆಗಿ ಬುದ್ಧಿಸ್ಟ್ ಕೌನ್ಸಿಲ್ಸ್ ನಾಲ್ಕು ಬುದ್ದಿಸ್ಟ್ ಕೌನ್ಸಿಲ್ ಆಗಿದೆ ಓಕೆ ಥ್ರೂಅ್ಟ್ ದ ಹಿಸ್ಟ್ರಿ ಆಫ್ ಬುದ್ಧಿಸಮ್ ರಿಲಿಜನ್ ಅಲ್ಲಿ ನಾಲ್ಕು ಇಂಪಾರ್ಟೆಂಟ್ ಕೌನ್ಸಿಲ್ಸ್ ಆಗಿದೆ ಅದರಲ್ಲಿ ಫಸ್ಟ್ ಕೌನ್ಸಿಲ್ ಆಗಿದ್ದು ಫೋರ್ ಏಯ್ಟಿ ತ್ರೀ ಬಿ ಸಿ ಓಕೆ ಇನ್ನೋನ್ ಒನ್ ಮೋರ್ ಥಿಂಗ್ ಏನಂತಂದರೆ ವೆನ್ ಯುವರ್ ಯುವರ್ ರೀಡಿಂಗ್ ದ ಬುದ್ಧಿಸ್ಟ್ ಕೌನ್ಸಿಲ್ ಫಸ್ಟ್ ಯುವ ಟು ರೀಡ್ ದ ಟೈಮ್ ಪೀರಿಯಡ್ ಓಕೆ ಟೈಮ್ ಪೀರಿಯಡ್ ಆಮೇಲೆ ನೆಕ್ಸ್ಟ್ ಪ್ಲೇಸ್ ಯಾವ ಜಾಗದಲ್ಲಿ ಇದನ್ನ ವೋಸ್ಟ್ ಮಾಡಲಾಗಿತ್ತು ಅಂತ ಇದನ್ನ ಕನ್ವಿನ್ ಮಾಡಿದಂತ ಕಿಂಗ್ ಯಾರು ಅಂತ ಓಕೆ ಕನ್ವೀನ್ ಮಾಡಿದ ಕಿಂಗ್ ಯಾರು ಅಂತ ಆಮೇಲೆ ಆ ಕೌನ್ಸಿಲ್ ಇದ್ದಂತ ಪ್ರೆಸಿಡೆಂಟ್ ಯಾರು ಅಂತ ಆ ಕೌನ್ಸಿಲ್ ನ ಒಬ್ಬೊಬ್ರು ಪ್ರೆಸಿಡೆಂಟ್ ನೀಲ್ ಲೈಕ್ ಲೀಡ್ ಮಾಡ್ತಾ ಇದ್ರು ಆ ಪ್ರೆಸಿಡೆಂಟ್ ಯಾರಿದ್ರು ಅಂತ ನೋಡ್ಬೇಕು ಆಮೇಲೆ ನೆಕ್ಸ್ಟ್ ಇದರಲ್ಲಿ ಬಂದಂತ ಔಟ್ಕಮ್ಸ್ ಅದಕ್ಕಿಂತ ಮುಂಚೆ ಔಟ್ಕಮ್ಸ್ ಕಿಂತ ಮುಂಚೆ ರೀಸನ್ಸ್ ಓಕೆ ಮೋಸ್ಟ್ ಆಫ್ ದ ಟೈಮ್ಸ್ ಓವರ್ ಅಪ್ ಆಗುತ್ತೆ ಇದನ್ನ ನೋಡ್ಬೇಕಾಗಿದೆ ಸೊ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಆಗಿದ್ದು ಫೋರ್ ಏಯ್ಟಿ ತ್ರೀ ಬಿ ಸಿಲಿ ಸೊ ಇಟ್ ಇಸ್ ದ ಇಯರ್ ವೆನ್ ಬುದ್ಧ ಅಟೆಂಡ್ ಮಹಾಪರಿನಿರ್ವಹಣ ಮಹಾಪರಿನಿರ್ವಹಣ ಅಂದ್ರೆ ಏನು ನೀನು ಎಕ್ಸ್ಪ್ಲೈನ್ ಮಾಡ್ದಂಗೆ ಬುದ್ಧ ಅವರ ಡೆತ್ ಸಾವಿಗೆ ಮಹಾಪರಿನಿರ್ವಾಣ ಅಂತ ಕರೀತಾರೆ ಸೊ ಬುದ್ಧ ಅವರು ಫೋರ್ ಏಯ್ಟಿ ತ್ರೀ ಬಿ ಸಿ ಅಲ್ಲಿ ಡೆತ್ ಆಯ್ತು ಅವ್ರದು ಅವರು ಡೆತ್ ಆದಾಗ ಈ ಬುದ್ಧಿಸ್ಟ್ ಕೌನ್ಸಿಲ್ನ ಕನ್ವೀನ್ ಮಾಡಿದರು ಸೊ ಪ್ಲೇಸ್ ಎಲ್ಲಿ ಅಂತಂದರೆ ರಾಜಗೃಹ ಅಂತೇಳಿ ರಾಜಗೃಹ ರಾಜಗೃಹ ಅಂತೇಳಿ ಇದೇನಂತಂದರೆ ಇಟ್ ವಾಸ್ ದ ಕ್ಯಾಪಿಟಲ್ ಆಫ್ ಮಗಧ ಕಿಂಗ್ಡಮ್ ಸರಿನಾ ಸೊ ಬುದ್ಧಿಸಮ್ ಟೈಮ್ ಯಾವ್ದು ಅಂತಂದ್ರೆ ಅದೇ ಟೈಮಲ್ಲಿ ಮಹಾಜನಪದ ಏಜ್ ಆಫ್ ಮಹಾಜನಪದ ಅಂತ ಕರೀತಾರೆ ಆ ಟೈಮಲ್ಲಿ ಹೆಟ್ರೋಡಾಕ್ಸ್ ರೀಜನ್ ಕೂಡ ಬಂದಿತ್ತು ಸೊ ಮಹಾಜನಪದದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಪವರ್ಫುಲ್ ಅಂತಂದ್ರೆ ಮಗದ ಮಗದ ರೀಜನ್ ಆಗಿತ್ತು ಆ ಟೈಮಲ್ಲಿ ರಾಜಗಿರದಲ್ಲಿ ಕರೀತಾ ಬಂದ್ರು ಪರ್ಟಿಕ್ಯುಲರ್ ಲೈಕ್ ಪ್ಲೇಸ್ ಯಾವ್ದು ಅಂತಂದ್ರೆ ಇದು ರಾಜಗಿರಿ ಸಿಟಿ ಆಯಿತು ಸಿಟಿಯಲ್ಲಿ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಅಂತಂದ್ರೆ ಸಪ್ತರ್ಣಿ ಕೇವ್ ಅಂತ ಸೊ ಜಸ್ಟ್ ವೆರಿಫ್ಯಾಕ್ಚುವಲ್ ಬಟ್ ಅದನ್ನ ನೆನ್ಪಿಟ್ಕೊಂಡಿರಿ ಸಪ್ತರ್ಣಿ ಕೇವ್ ಅಂತ ಸೊ ರಾಜ ಯಾರಿದ್ರು ಅಂದ್ರೆ ಯಾವಾಗ ಆ ಟೈಮಲ್ಲಿ ರಾಜ ಯಾರಿದ್ರು ಅಂತಂದ್ರೆ ಅಜಾತ ಶತ್ರು ಅಜಾತ ಶತ್ರು ಸೊ ಇವನೇ ಅಂತಂದ್ರೆ ಈ ವಾಸ್ ಅ ಫೇಮಸ್ ಕಿಂಗ್ ಬಿಲಾಂಗಿಂಗ್ ಟು ಹರ್ಯಂಕ ಓಕೆ ಸೊ ಕಿಂಗ್ಡಮ್ ಮಗದ ಬಟ್ ಡೈನಸ್ಟಿ ಹರ್ಯಂಕ ಯಾಕಂದ್ರೆ ಮಗದ ಕಿಂಗ್ ನ ಬೇರೆ ಬೇರೆ ಡೈನಸ್ಟಿ ರೂಲ್ ಮಾಡಿದ್ದಾರೆ ಹರಿಯಂಕ ಡೈನಾಸಿಟಿ ಶಿಶುನಗರ್ ಡೈನಾಸಿಟಿ ಮಗದ ಡೈನಸ್ಟಿ ನಂದಾ ಡೈನಾಸ್ಟಿ ಮೌರ್ಯ ಡೈನಾಸ್ಟಿ ರೂಲ್ ಮಾಡಿದಾರೆ ಫಸ್ಟ್ ಬರುವಂತದ್ದು ಹರ್ಯಂಕ ಡೈನಾಸ್ಟಿ ಸೊ ಇದನ್ನ ಪ್ರೆಸಿಡೆಂಟ್ ಯಾರು ಅಂದ್ರೆ ಮಹಾಕಶ್ಯಪ ಮಹಾಕಶ್ಯಪ ರೂಲ್ ಮಾಡ್ತಾ ಇದ್ರೆ ಲೀಡ್ ಮಾಡ್ತಾರೆ ಸೊ ಇದನ್ನ ಪ್ರಿಸೈಡ್ ಮಾಡ್ತಿದ್ರು ಮಹಾಕಶ್ಯಪ ಯಾರು ಅಂತಂದ್ರೆ ಒನ್ ಆಫ್ ದ ಲೈಫ್ ಆಫ್ ಲೈಫ್ ಇವೆಂಟ್ ಬುದ್ಧನ್ ಲೈಫ್ ಇವೆಂಟ್ ಅಲ್ಲಿ ಮಹಾಧರ್ಮ ಚ ಲೈಕ್ ಧರ್ಮ ಚಕ್ರ ಪರಿಣವರ್ತನ ಅಂತಾರಲ್ಲ ಧರ್ಮ ಚಕ್ರ ಪರಿವರ್ತನೆ ಅಂತಂದ್ರೆ ಫಸ್ಟ್ ಸರ್ಮನ್ ಕೊಟ್ಟಿದ್ದು ಎಟ್ ಸಾರನಾಥಲ್ಲಿ ಅಲ್ಲಿ ಅವ್ರು ಕೊಟ್ಟಿದ್ದು ಫೈವ್ ಡಿಸೈಪಲ್ಸ್ ಕೊಟ್ಟಿರ್ತಾರೆ ಆ ಡಿಸೈಪಲ್ಸ್ ಅಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಯಾರು ಯಾರಂದ್ರೆ ಮಹಾಕಶ್ಯಪ ಓಕೆ ಜಸ್ಟ್ ಫಾರ್ ದ ಫ್ಯಾಕ್ಟ್ ಮಹಾಕಶ್ಯಪ ಅವರು ಬುದ್ಧಿ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಲೀಡ್ ಮಾಡ್ತಾರೆ ಸೊ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಲೀಡ್ ಮಾಡೋ ಲೈಕ್ ರೀಸನ್ ಏನಂತಂದ್ರೆ ಎದ್ ಮಾಡಿದ ಮಾಡಿದಂತಂದ್ರೆ ಸೊ ಇವಾಗ ಬುದ್ಧ ಅವರು ಡೆತ್ ಆಗಿದೆ ತಿರ್ಕೊಂಡಿದ್ದಾರೆ ಸೊ ಇವಾಗ ಅವರು ತಮ್ಮ ಲೈಫಲ್ಲಿ ಏನೇನು ಉಪದೇಶಗಳನ್ನ ಬೇರೆಯವ್ರಿಗೆ ಕೊಟ್ಟಿದ್ರಲ್ಲ ಅದನ್ನ ನಾವು ಬೇರೆಯವರಿಗೆ ಹಂಚ್ಬೇಕು ಸೊ ಬೇರೆಯವರಿಗೆ ಇದನ್ನ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೋಸ್ಕರ ಅಂತಂದ್ರೆ ಫಸ್ಟ್ ಅದನ್ನ ಒಂದು ಲಿಖಿತವಾಗಿ ಅದನ್ನ ಹೇಳಿ ಸೊ ಏನಂತಂದ್ರೆ ಟು ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ದ ಟೀಚಿಂಗ್ಸ್ ಆಫ್ ಬುದ್ಧ ಸೊ ಗೌತಮ ಬುದ್ಧ ಅವರ ಪ್ರೀಚಿಂಗ್ಸ್ ನ ಡಾಕ್ಯುಮೆಂಟ್ ಅಲ್ಲಿ ನೋಟ್ ಅಲ್ಲಿ ಅಂದ್ರೆ ಲಿಖಿತವಾಗಿ ಬರೆಯೋಕೋಸ್ಕರ ಇದನ್ನ ಇದು ಮಾಡಿದ್ರು ಸೊ ಇದರಲ್ಲಿ ಔಟ್ಕಮ್ ಏನಂತಂದ್ರೆ ಸೊ ಔಟ್ಕಮ್ ಏನಂತಂದ್ರೆ ಮೇಜರ್ ಔಟ್ಕಮ್ ಅಂದ್ರೆ ಎರಡು ಇಂಪಾರ್ಟೆಂಟ್ ಅಹ್ ತ್ರಿಪೀಠಕ ಅಂತ ಕರಿತಾರೆ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆ ಅಂತ ಹೆಂಗ ಕರಿತೀವಲ್ಲ ಅದೇ ರೀತಿ ಮೇಜರ್ ಗ್ರಂಥನ ಭಗವದ್ಗೀತೆ ಅಂತ ಕರಿತೀವಲ್ಲ ಬುದ್ಧಿಸಮ್ ಅಲ್ಲಿ ಅವರ ಗ್ರಂಥ ಧರ್ಮ ಗ್ರಂಥ ಮೂರ್ ಇದೆ ತ್ರಿಪೀಟಕ ಅಂತೀವಿ ತ್ರಿಪೀಠಕ ಅಂತೇಳಿ ಅಂದ್ರೆ ಮೂರು ಪೀಠಕಗಳು ಅಂತೇಳಿ ಅದರಲ್ಲಿ ಫಸ್ಟ್ ಎರಡು ಪೀಠಗಳನ್ನ ಫಸ್ಟ್ ಕೌನ್ಸಿಲ್ಸ್ ಅಲ್ಲಿ ಅದನ್ನ ಇದು ಮಾಡ್ತಾರೆ ಅದೇ ಔಟ್ಕಮ್ ಬರುತ್ತೆ ಫಸ್ಟ್ ಕೌನ್ಸಿಲ್ ಔಟ್ಕಮ್ ಎರಡು ಪೀಟಕಗಳು ಅದರಲ್ಲಿ ಫಸ್ಟ್ ಅನ್ನು ಸುತ್ತ ಪೀಠಕ ಅಂತೇಳಿ ಸುತ್ತ ಪೀಠಕ ಅಂತೇಳಿ ಇದನ್ನ ಬರೆಯೋದು ಯಾರಂತಂದ್ರೆ ಆನಂದ ಅಂತೇಳಿ ಆನಂದ ಅವಾಗ ಹೇಳಿದಲ್ಲ ಇಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಡಿಸೈಪಲ್ ಆಫ್ ಬುದ್ಧ ಅವ್ರ ಬಗ್ಗೆ ಸುತ್ತಪೀಟಕ ಅಂತ ಇದ್ರಲ್ಲಿ ಏನಂತಂದ್ರೆ ಇದರಲ್ಲಿ ಫಿಲಾಸಫಿಕಲ್ ಲೈಕ್ ಫಿಲಾಸಫಿಕಲ್ ಪಾರ್ಟ್ ಆಫ್ ಬುದ್ಧಿಸ್ಟ್ ಲೈಕ್ ಪ್ರೀಚಿಂಗ್ಸ್ ಇದೆ ಬುದ್ಧ ಅವರು ತಮ್ಮ ಪ್ರೀಚಿಂಗ್ಸ್ ಅಲ್ಲಿ ಫಿಲಾಸಫಿಕಲ್ ಪಾರ್ಟ್ ಬಗ್ಗೆ ಏನೇನು ಹೇಳಿದ್ರಲ್ಲ ಅದೆಲ್ಲ ಅದನ್ನು ಸುತ್ತ ಪೀಠಕದಲ್ಲಿ ಸುತ್ತ ಅಂದ್ರೆ ಸೂತ್ರ ಪೀಠಕ ಅಂತಂದು ಕರಿಬಹುದು ಓಕೆ ಎಲ್ಲ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಪ್ರಾಕೃತ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಸೊ ಪ್ರಾಕೃತ್ ಲ್ಯಾಂಗ್ವೇಜ್ ಅಲ್ಲಿ ಇದೆ ಸೊ ಇದು ಫಸ್ಟ್ ಒಂದು ಸುತ್ತ ಪೀಠಕನ ಆನಂದ್ ಅವರು ಮಾಡಿದ್ರೆ ಸೆಕೆಂಡ್ ಪೀಠಕ ವಿನಯ ಪೀಠಕ ಅಂತ ಕರೀತಾರೆ ವಿನಯ ಪೀಠಕ ಅಂತ ಇದನ್ನ ಯಾರು ಕಂಪೇರ್ ಮಾಡ್ತಾರಂತಂದ್ರೆ ಉಪಾಲಿ ಅಂತ ವಾಸ್ ಆಲ್ಸೋ ಅನದರ್ ಡಿಸೇಪಲ್ ಆಫ್ ಗೌತಮ ಬುದ್ಧ ಉಪಾಲಿ ಅಂತ ಇದರಲ್ಲಿ ವಿನಯ ಪೀಠಕ ಹೆಸರಲ್ಲಿದೆ ವಿನಯ ಪೀಠಕ ಅಂದ್ರೆ ನೀವು ಬುದ್ಧಿಸಮ್ ರಿಲಿಜನ್ ಅಥವಾ ಬುದ್ಧಿಸ್ ರಿಲಿಜನ್ ಫಾಲೋ ಮಾಡುವಾಗ ಅದರಲ್ಲಿ ಅಹ್ ಆಗಿ ನೀವು ಇರ್ಬೇಕಂತಂದ್ರೆ ಭಿಕ್ಷುವಾಗಿ ಇರಬೇಕಂತಂದ್ರೆ ಕೆಲವೊಂದು ಸೂತ್ರಗಳಿದೆ ಅಥವಾ ಕೆಲವೊಂದು ಕಂಡೀಷನ್ಸ್ ಗಳಿವೆ ಅದನ್ನ ನೀವು ಫಾಲೋ ಮಾಡ್ಬೇಕಂತ ಹೇಳ್ತಾರೆ ಏನಂತಂದ್ರೆ ಬುದ್ಧಿಸ್ಟ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ಬೋದು ಬುದ್ಧಿಷ್ಟ್ ರೀಜನ್ ಅಲ್ಲಿ ಸರ್ಟನ್ ಕೋಡ್ ಆಫ್ ಕಂಡಕ್ಟ್ ನ ಫಾಲೋ ಮಾಡಬೇಕು ಆ ಕೋಡ್ ಆಫ್ ಕಂಡಕ್ಟ್ ನ ಯಾವ್ದೆಲ್ಲ ಬರೆದಿರಂದ್ರೆ ವಿನಯ ಪೀಠಕದಲ್ಲಿ ಓಕೆ ವಿನಯ ವಿನಯಪೀಠಕ ಇದು ಫಸ್ಟ್ ಬುದ್ಧಿಶ್ಟ್ ಕೌನ್ಸಿಲ್ ಆಯ್ತು ಸೆಕೆಂಡ್ ಬುದ್ಧಿಸ್ಟ್ ಕೌನ್ಸಿಲ್ ಆಗೋದು ಎಲ್ಲಿ ಅಂತಂದ್ರೆ ಟೈಮ್ ಪೀರಿಯಡ್ ಅರೌಂಡ್ ತ್ರೀ ಏಯ್ಟಿ ತ್ರೀ ಬಿ ಸಿ ಓಕೆ ಆಲ್ಮೋಸ್ಟ್ ಆಫ್ಟರ್ ಹಂಡ್ರೆಡ್ ಇಯರ್ಸ್ ಆಫ್ಟರ್ ಡೆತ್ ಆಫ್ ಗೌತಮ ಬುದ್ಧ ಸರಿನಾ ಇದು ಆಗೋದು ಪ್ಲೇಸ್ ವೈಶಾಲಿ ಸರಿನಾ ವೈಶಾಲಿ ಅಂತ ಪ್ಲೇಸ್ ಇದು ಪ್ರೆಸೆಂಟ್ ಬಿಹಾರದಲ್ಲಿ ಇದೆ ವೈಶಾಲಿ ಒಳಗಡೆ ಪರ್ಟಿಕ್ಯುಲರ್ ಆಗಿ ಚುಲ್ಲವನ್ ಅಂತ ಒಂದು ಗಾರ್ಡನ್ ಇತ್ತು ಅಲ್ಲಿ ಚುಲ್ಲವನ್ ಅಂತ ಗಾರ್ಡನ್ ಅಂತ ಇದರ ಈ ಟೈಮ್ ಅಲ್ಲಿ ಯಾವ ರಾಜ ಇದಂದ್ರೆ ಅಂತ ಅಂತೇಳಿ ಕಾಲಾಸೋಕ ಅಂತ ರಾಜ ಇದ್ದ ಇವನು ಹಿ ಬಿಲಾಂಗ್ ಟು ಕಿಂಗ್ಡಮ್ ಡೈನಸ್ಟಿ ಆಫ್ ಓಕೆ ಸೊ ಏನ್ಶಿಯಂಟ್ ಹಿಸ್ಟ್ರಿಯಲ್ಲಿ ಹರ್ಯಾಂಕ ಡೈನಸ್ಟಿ ಅವ್ರನ್ನ ಶಿಶುನಾಗ ಡಿಫೀಟ್ ಮಾಡ್ತಾನೆ ಶಿಶನ್ಗ ಡಿಫೀಟ್ ಮಾಡಿದ ಮೇಲೆ ಮಗ ನ ಮಗ ಇವ್ರು ರೂಲ್ ಮಾಡ್ತಾ ಇರ್ತಾರೆ ಸರಿನಾ ಇದ್ರದ ಪ್ರೆಸಿಡೆಂಟ್ ಯಾರು ಅಂತಂದ್ರೆ ಪ್ರೆಸಿಡೆಂಟ್ ಸಭಾಖಮಿ ಅಂತ ಸಭಾಖಮಿ ಅಂತ ಪ್ರೆಸಿಡೆಂಟ್ ಇರ್ತಾರೆ ಸಭಾಕಮಿ ಪ್ರೆಸಿಡೆಂಟ್ ಇರ್ತಾರೆ ಇದ್ರದ್ದು ಏಮ್ ಏನಂತಂದ್ರೆ ರೀಸನ್ ಏನಂತಂದ್ರೆ ಆ ಟೈಮ್ ಅಲ್ಲಿ ಬುದ್ಧಿಸಮ್ ಗ್ರೂಪ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಗ್ರೂಪ್ಸ್ ಆಗಿರುತ್ತವೆ ಆ ಗ್ರೂಪ್ಸ್ ಮಧ್ಯೆ ಏನೇನ್ ಗಲ್ಫ್ ಇರುತ್ತಲ್ಲ ಅವ್ರ ಮಧ್ಯೆ ಏನಂದ್ ಮನಸ್ತಾಪಗಳು ಇರ್ತಾವಲ್ಲ ಆ ಗಲ್ಫ್ ನ ಕಡಿಮೆ ಮಾಡೋಕೋಸ್ಕರ ಸರಿನಾ ಗಲ್ಫ್ ಬಿಟ್ವೀನ್ ಡಿಫ್ರೆಂಟ್ ಡಿಫ್ರೆಂಟ್ ಗ್ರೂಪ್ಸ್ ಆಫ್ ಗೋಸ್ಕರ ಈಗ ಈ ಬುದ್ಧಿಸ್ಟ್ ಕೌನ್ಸಿಲ್ ನ ಕನ್ವೀನ್ ಮಾಡ್ತಾರೆ ಇದರ ಔಟ್ಕಮ್ ಏನಂತಂದ್ರೆ ಇದ್ರ ಔಟ್ಕಮ್ ಅಲ್ಲಿ ಬುದ್ಧಿಸಮ್ ಅಲ್ಲಿ ಫಸ್ಟ್ ಟೈಮ್ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ಆಗುತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಯಾವ ತರ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಫಸ್ಟ್ ಗೆ ಥೆರವಾದ ಅಂತ ಕರೀತಾರೆ ಥೆರವಾದ ಅಥವಾ ಸ್ಥವೀರವಾದ ಅಂತ ಕರೀತಾರೆ ಇನ್ನೊಂದು ಮಹಾಸಾಂಘಿಕ ಅಂತೇಳಿ ಸೊ ಇಂಪಾರ್ಟೆಂಟ್ ಇದು ಓಕೆ ಎಲ್ರೂ ಹೀನಾಯನ ಮಹಾಯನ ಅಂತ ಕೇಳ್ತೀವಿ ಹೀನಾಯನ ಮಹಾಯನಕ್ಕಿಂತ ಮುಂಚೆ ಬುದ್ಧಿಸಮ್ ಅಲ್ಲಿ ಎರಡು ಗ್ರೂಪ್ ಆ ಗ್ರೂಪ್ ತೆರವಾದ ಅಥವಾ ಸ್ಥವೀರವಾದ ಮತ್ತೆ ಮಹಾಸಾಂಗಿಕ ಅಂತ ತೆರವಾದ ಅಂದ್ರೆ ಸ್ವಲ್ಪ ಕನ್ಸರ್ವೇಟಿವ್ ಇದ್ರು ಮಹಾಸಾಂಗಿಕ ಅಂದ್ರೆ ಸ್ವಲ್ಪ ಲೈಕ್ ಓಪನ್ ಮೈಂಡೆಡ್ ಆತರ ಇದ್ರು ಓಕೆ ಸೊ ಇದು ಸೆಕೆಂಡ್ ಬುದ್ಧಿಶ್ಟ್ ಕೌನ್ಸಿಲ್ ಇದೆ ಇಷ್ಟಕೊಂಡಿರಿ ಥರ್ಡ್ ಬುದ್ಧಿಷ್ಟ್ ಕೌನ್ಸಿಲ್ ಥರ್ಡ್ ಬುದ್ಧಿಶ್ಟ್ ಕೌನ್ಸಿಲ್ ಟೈಮ್ ಪೀರಿ ಅಂದ್ರೆ ಅರೌಂಡ್ ಟೂ ಫಿಫ್ಟಿ ಬಿ ಸಿ ಅರೌಂಡ್ ಟೂ ಫಿಫ್ಟಿ ಬಿ ಸಿ ಇದು ಎಲ್ಲಾಗುತ್ತೆ ಅಂದ್ರೆ ಪಾಟಲಿಪುತ್ರ ಪಾಟಲಿಪುತ್ರ ಇಟ್ ವಾಸ್ ದ ಕಿಂಗ್ಡಮ್ ಆಫ್ ಮೌರ್ಯ ಮೌರ್ಯಸ್ ಸೊ ಪರ್ಟಿಕ್ಯುಲರ್ ಯಾವ ರೀಜನ್ ಅಂತಂದ್ರೆ ಅಶೋಕ ರಾಮ ವಿಹಾರ ಅಂತೇಳಿ ಅಶೋಕ ರಾಮ ವಿಹಾರ ಅಂತೇಳಿ ಓಕೆ ಯಾಕೆ ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದ್ಸರಿ ಕ್ವಶನ್ ಬಂದಿದೆ ಯು ಎಸ್ ಸಿ ಪ್ರಿಲಿಮ್ಸ್ ಅಲ್ಲಿ ಪ್ರೀವಿಯಸ್ ಅಲ್ಲಿ ವೇರ್ ವಾಸ್ ದ ಫಸ್ಟ್ ಬುದ್ಧಿ ಫೋರ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಎರಡು ಅಂತ ಹೇಳಿ ನಾರ್ಮಲ್ ಆಗಿ ಎಲ್ಲರೂ ಕಾಶ್ಮೀರ ಅಂತ ಬರೀತಾರೆ ಬಟ್ ಅದರಲ್ಲಿ ಸ್ಪೆಸಿಫಿಕ್ ಆನ್ಸರ್ ಆನ್ಸರ್ ಅಂತ ಕೊಟ್ಟಿದ್ರು ಸರಿನಾ ಆ ಥರ ಕೊಟ್ಟಾಗ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಬರ್ಸ್ತಾ ಇದ್ದೀನಿ ಓಕೆ ಪಟಲ್ ಪುತ್ರ ಲೈಕ್ ಅಶೋಕ ಪುತ್ರ ಅವನು ಸೊ ಟು ಫಿಫ್ಟಿ ಬಿ ಸಿ ಅಲ್ಲಿ ಇಂಡಿಯಾನ ಯಾರು ಆಳ್ತಾ ಇದ್ದಾರೆ ದ ಗ್ರೇಟ್ ಅಶೋಕ ಆಳ್ತಾ ಇದ್ರು ಬಿಲಾಂಗಿಂಗ್ ಟು ಬಿಲಾಂಗಿಂಗ್ ಟು ಮೌರ್ಯ ಡೈನಸ್ಟಿ ಸೊ ಇದ್ರದ್ದು ಪ್ರೆಸಿಡೆಂಟ್ ಏನಂತಂದ್ರೆ ಮೋಗಲಿ ತಿಸ್ಸಾ ಅಂತ ಹೇಳಿ ಮೋಗಲಿ ತಿಸ್ಸಾ ಸರಿನಾ ಇದೆಲ್ಲ ಹೆಸರು ಏನಂತಂದ್ರೆ ಇತ್ತು ಸರಿನಾ ಮೋಗಲಿ ಪುತ್ತ ಅಂತಂದ್ರೆ ಅಲ್ಲಿ ಒತ್ತಕ್ಷರ ಬದ್ಲಿ ತ ಅಂತ ಯೂಸ್ ಮಾಡ್ತಾ ಇದ್ರು ನಾರ್ಮಲ್ ಆಗಿ ಆಕ್ಚುಲಿ ಅಂತಂದ್ರೆ ಸಂಸ್ಕೃತಲ್ಲಿ ಅದನ್ನ ಮೋಗಲಿ ಪುತ್ರ ತಿಸ್ರಾ ಅಂತ ಕರೀತಾರೆ ಓಕೆ ಮೋಗಲಿ ಪುತ್ರ ತಿಸ್ಸಾ ಅಂತಿದ್ರು ಸೊ ಇದ್ರದ್ದು ಏಮ್ ಏನಂತಂದ್ರೆ ಇದ್ರಲ್ಲಿ ಏಮ್ ಏನಂತಂದ್ರೆ ಸೊ ಬುದ್ಧಿಸಂನ ಹೇಗೆ ಇಂಡಿಯಾದಿಂದ ಬೇರೆ ರೀಜನ್ಗೂ ಕೂಡ ಸರಿನಾ ಆಫ್ ಆಫ್ ಬುದ್ಧಿಸಮ್ ಬಗ್ಗೆ ಕನ್ವಿನ್ ಮಾಡ್ತಾರೆ ಏನಂತಂದ್ರೆ ಬುದ್ಧಿಸಮ್ ಇಂಡಿಯಾದಲ್ಲಿ ಅಷ್ಟೇ ಇದೆ ಜನಕ್ಕೆ ನಾವು ಅದನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಇದರಿಂದ ಜಾಸ್ತಿ ಜನ ಇನ್ಸ್ಪೈರ್ ಆಗಿ ಬುದ್ಧಿಸಮ್ ನ ತಗೊಳ್ಳಿ ಅವರು ಅಂತದಕ್ಕೋಸ್ಕರ ಇದ್ರೆ ಕನ್ವಿನ್ ಮಾಡಿದ್ರು ಇದ್ರ ಔಟ್ಕಮ್ ಏನಂತಂದ್ರೆ ಎರಡು ಇಂಪಾರ್ಟೆಂಟ್ ಔಟ್ಕಮ್ಸ್ ಇರುತ್ತೆ ಒಂದು ತ್ರಿಪೀಠದಲ್ಲಿ ಎರಡು ಪೀಠಗಳನ್ನ ಆಲ್ರೆಡಿ ಕಂಪೇರ್ ಮಾಡಲಾಗಿದೆ ಯಾವುದು ಸುತ್ತ ಪೀಠಕ ಮತ್ತು ವಿನಯ ಪೀಠಕ ಈ ಕೌನ್ಸಿಲಲ್ಲಿ ಮೂರನೇ ಪಿ ಪೀಠಕವನ್ನು ಕಂಪೇಲ್ ಮಾಡ್ತಾರೆ ಅದೇನಂದ್ರೆ ಅಭಿಧಮ್ಮ ಪೀಠಕ ಹೇಳಿ ಅಭಿಧಮ್ಮ ಪೀಠಕ ಅಂತೇಳಿ ಸೊ ಇದ್ರ ಜೊತೆಗೆ ಬುದ್ಧಿಸ್ಟ್ ತ್ರಿಪೀಠ ಗ್ರಂಥಗಳು ಕಂಪ್ಲೀಟ್ ಆಗ್ತವೆ ಏನು ಹೇಳ್ತಾರೆ ಅಂದ್ರೆ ಇದನ್ನ ಕಂಪೇಲ್ ಮಾಡಿದ್ರು ಮೊಗಲಿಪುತ ಪುತ್ರ ಅಂತ ಕರೀತಾರೆ ಬಟ್ ಹಿಸ್ಟಾರಿಕಲ್ ಎವಿಡೆನ್ಸ್ ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ ಬಟ್ ಸಿನ್ಸ್ ಈಸ್ ಅ ಪ್ರೆಸಿಡೆಂಟ್ ಇವರೇ ಮಾಡಿರ್ಬೋದು ಅಂತ ಗೆಸ್ಟ್ ಮಾಡ್ತಾರೆ ಅಷ್ಟೇ ಹೈಪೋಥೆಟಿಕಲ್ ಆಗಿ ಇದೇನಂತಂದ್ರೆ ಇದರಲ್ಲಿ ಇಟ್ ಈಸ್ ಲೈಕ್ ಕಮೆಂಟರಿ ಕಮೆಂಟರಿ ಅಬೌಟ್ ಕಮೆಂಟ್ರಿ ಅಥವಾ ಹೈಪರ್ ಲೈಕ್ ಫಿಲಾಸಫಿಕಲ್ ಕಮೆಂಟರಿ ಅಥವಾ ಫಿಲಾಸಫಿಕಲ್ ಇಂಟರ್ಪ್ರಿಟೇಷನ್ ಆಫ್ ದಿ ಫಸ್ಟ್ ಟು ಪೀಠಕಸ್ ಸರಿನಾ ಅದ್ರ ಬಗ್ಗೆ ಕಮೆಂಟ್ರಿ ಇದು ಅಭಿಧಾಮ ಪೀಠಕ ಅಂತ ಕರೀತಾರೆ ಇದರ ಸೆಕೆಂಡ್ ಒನ್ ಅಂತಂದ್ರೆ ಲೈಕ್ ಬುದ್ಧಿಸ್ಟ್ ಭಿಕ್ಷುಗಳನ್ನ ಸ್ಟಾರ್ಟ್ ಮಾಡಿದ್ರು ಭಿಕ್ಷುಗಳು ಬುದ್ಧಿಸ್ಟ್ ಮಿಷನರೀಸ್ ಬುದ್ಧಿಸ್ಟ್ ಮಿಷನರೀಸ್ ಅಂತ ಇವರು ಏಮ್ ಏನಂತಂದ್ರೆ ನೀವು ಬುದ್ಧಿಸಮ್ನ ಇಂಡಿಯಾದಿಂದ ಬೇರೆ ದೇಶಗಳ ಕರ್ಕೊಂಡು ಹೋಗಿ ಅಲ್ಲಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿ ಅನ್ನೋದಕ್ಕೋಸ್ಕರ ಬುದ್ಧಿಸ್ಟ್ ಮಿಷನರಿ ತಗೊಂಡ್ಬಂದ್ರು ಸರಿನಾ ಏನು ಇವಾಗ ಕ್ರಿಶ್ಚಿಯನ್ ಮಿಷನರೀಸ್ ಮತ್ತೆ ಬೇರೆ ಬೇರೆ ರಿಲಿಜನ್ ಅಲ್ಲಿ ಇರ್ತಾರಲ್ಲ ಇದನ್ನ ಅವಾಗಿನ ಕಾಲದಲ್ಲೇ ಬುದ್ಧಿಸಮ್ ಅವರು ಸ್ಟಾರ್ಟ್ ಮಾಡಿದ್ರು ಓಕೆನಾ ಬುದ್ಧಿಸ್ಟ್ ಮಿಷನರಿ ತಗೊಂಬಂದಿದ್ರು ಸೊ ದಟ್ ದೇ ವಾಂಟೆಡ್ ಮೇಕ್ ಬುದ್ಧಿಸಮ್ ಅ ಇಂಟರ್ನ್ಯಾಷನಲ್ ರಿಲಿಜನ್ ಸೊ ಇದು ತರ್ಡ್ ಬುದ್ಧಿಸ್ಟ್ ಕೌನ್ಸಿಲ್ ಅವ್ರ ಔಟ್ಕಮ್ ಆಯಿತು ದೆನ್ ಫೋರ್ತ್ ಬುದ್ಧಿಸ್ಟ್ ಕೌನ್ಸಿಲ್ ಎಲ್ಲ ಆಯಿತು ಅಂತಂದರೆ ಓಕೆ ಟೈಮ್ ಪೀರಿಯಡ್ ಅಂತಂದರೆ ಅರೌಂಡ್ ಫಸ್ಟ್ ಎಡಿ ಫಸ್ಟ್ ಎಡಿ ಸರಿನಾ ಫಸ್ಟ್ ಏ ಆಯಿತು ಇದು ಆಗಿದ್ದಲ್ಲಿ ಅಂತಂದರೆ ಕಾಶ್ಮೀರಲ್ಲಿ ಅಟ್ ಕುಂಡಲವನ ಆಗಲೇ ಇದ್ರ ಮೇಲೆ ಕ್ವಶನ್ಸ್ ಕೇಳಿದರು ಅದಕ್ಕೆ ಇಂಪಾರ್ಟೆಂಟ್ ಆಯಿತು ಕಿಂಗ್ ಯಾರಿದ್ರು ಅಂತಂದರೆ ಕನಿಷ್ಕ ಕನಿಷ್ಕ ಕುಶಾಣ ಡೈನಸ್ಟಿಯ ಫೇಮಸ್ ರೂಲರ್ ಓಕೆ ಕುಶಾಣ ಡೈನಸಿಟಿ ಫೇಮಸ್ ರೂಲರ್ ಕನಿಷ್ಕ ರೂಲ್ ಮಾಡ್ತಾ ಇದ್ರು ಸೊ ಇದರಲ್ಲಿ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಇಬ್ಬರಿದ್ರು ಪ್ರೆಸಿಡೆಂಟ್ ಯಾರು ಅಂದ್ರೆ ಹೊಸ ಮಿತ್ರ ಅಂತೇಳಿ ಹೊಸ ವೈಸ್ ಪ್ರೆಸಿಡೆಂಟ್ ಅಶ್ವಘೋಸ ಅಶ್ವಘೋಸಾ ಅಂತ ಇಬ್ಬರಿದ್ರು ಸೊ ಇದರಲ್ಲಿ ಏನಂತಂದ್ರೆ ಈ ಟೈಮ್ ಪೀರಿಯಡ್ ಆಲ್ರೆಡಿ ಬುದ್ಧಿಸಮ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ರಿಲಿಜನ್ ಅರೌಂಡ್ ಇನ್ ಇಂಡಿಯಾ ಅಟ್ ದಟ್ ಟೈಮ್ ಸರಿನಾ ಮೋಸ್ಟ್ ಪಾಪ್ಯುಲರ್ ರಿಲಿಜನ್ ಇತ್ತು ಆಮೇಲೆ ಇಂಡಿಯಾದಲ್ಲಿ ತುಂಬ ಕಿಂಗ್ಡಮ್ಸ್ಗಳಿದ್ದು ಎಷ್ಟಕ್ಕೊಂದು ಕಿಂಗ್ಡಮ್ಸ್ ಅಲ್ಲಿ ಹರಿದು ಹಂಚಲಾಗಿತ್ತು ಇಂಡಿಯಾ ಸೊ ಆ ಟೈಮ್ ಏನಂತಂದ್ರೆ ಪ್ರತಿಯೊಂದು ಕಿಂಗ್ಡಮ್ ಒಂದು ಕೂಡ ಬುದ್ಧಿಸಮ್ನ ಅವರೇ ಸಪ್ರೇಟ್ ಆಗಿ ಒಂದು ಇಂಟರ್ಪ್ರೇಟ್ ಮಾಡಿ ಅವ್ರದ್ದೇ ಒಂದು ಸೆಕ್ಟ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಸರಿನಾ ಅರೌಂಡ್ ಮೋರ್ ದೆನ್ ಎಷ್ಟು ಅಂತಂದರೆ ಅರೌಂಡ್ ಏಯ್ಟೀನ್ ಸೆಕ್ಸ್ ಆಗಿ ಡಿವೈಡ್ ಆಗಿತ್ತು ಸರಿನಾ ಬುದ್ಧಿಸಮಲ್ಲಿ ಆ ಟೈಮಲ್ಲಿ ಅರೌಂಡ್ ಏಯ್ಟೀನ್ ಸೆಕ್ಸ್ ಡಿವೈಡ್ ಆಗಿತ್ತು ಸೊ ಇಷ್ಟೊಂದು ಏಯ್ಟೀನ್ ಸೆಕ್ಸ್ ಡಿವೈಡ್ ಆದರೆ ಬುದ್ಧಿಸಮ್ ಎಂಡ್ ಆಗುವಂಥ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ನಶಿಸ್ ಹೋಗುತ್ತಿರುತ್ತೆ ಅಂತಂದ್ರೆ ಡೈಲೂಟ್ ಆಗ್ತಾ ಹೋಗುತ್ತೆ ಬೇರೆ ಬೇರೆ ಇದರಲ್ಲಿ ಜಾ ಇದರಲ್ಲಿ ಸೆಕ್ಟ್ ಆಗಿ ಇದು ಹೋಗಿ ರಿಲಿಜನ್ ಹೋಗಿ ಜಾತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಈ ಕೌನ್ಸಿಲ್ ಕನ್ವೀನ್ ಮಾಡಿ ಈ ಸೆಕ್ಟ್ಸ್ ಎಲ್ಲ ಇದಾವಲ್ಲ ಇದನ್ನೆಲ್ಲ ಎಂಡ್ ಮಾಡಿ ವಾಪಾಸ್ ಕಾಮನ್ ಆಗಿ ಒಂದು ಎಲ್ಲರ ಮಧ್ಯೆ ಒಂದು ಏನಂತಾರೆ ಒಂದು ಕಾಮನ್ ಗ್ರೌಂಡ್ ತಗೊಂಬಂದು ರಿಲಿಜನ್ನ ವಾಪಸ್ ಮಾಡಬೇಕು ಮಾಡ್ಬೇಕಂತ ಅವ್ರ ಏಮ್ ಇರುತ್ತೆ ಬಟ್ ಇದ್ರ ಔಟ್ಕಮ್ ಅಂದ್ರೆ ಔಟ್ ಆಫ್ ಏಟೀನ್ ಸೆಕ್ಟ್ಸ್ ಅಲ್ಲಿ ಎಲ್ಲವೂ ಕೂಡ್ಕೊಂಡು ಮೇಜರ್ ಆಗಿ ಮೇಜರ್ ಟೂ ಸೆಕ್ಟ್ಸ್ ಆಗಿ ಡಿವೈಡ್ ಆಗುತ್ತೆ ಬುದ್ಧಿಸಮ್ ಅದೇ ಮಹಾಯಾನ ಮಹಾಯಾನ ಓಕೆ ಅಂಡ್ ಹೀನಾಯನ ಅಂತ ಇಂಪಾರ್ಟೆಂಟ್ ಎರಡು ರಿಲಿಜನ್ ಅಥವಾ ಎರಡು ಸೆಕ್ಟ್ ಆಗಿ ಡಿವೈಡ್ ಆಗುತ್ತೆ ಅದರ ಜೊತೆಗೆ ಔಟ್ಕಮ್ ಅಲ್ಲಿ ಮಹಾವಿಭಾಷಾ ಶಾಸ್ತ್ರ ಅಂತ ಒಂದು ಬುಕ್ನ ಕೂಡ ಕಂಪೇರ್ ಮಾಡ್ತಾರೆ ಮಹಾಯಭಾಸ್ತ್ರನ ಬಸುಮಿತ್ರ ಅವ್ರು ಕಂಪೇರ್ ಮಾಡ್ತಾರೆ ಇದು ಈ ಬುದ್ಧಿಸ್ಟ್ ಕೌನ್ಸಿಲ್ನ ಔಟ್ಕಮ್ ಆಗಿರುತ್ತೆ ಓಕೆ ಸೊ ದೀಸ್ ಆರ್ ದ ಫೋರ್ ಇಂಪಾರ್ಟೆಂಟ್ ಬುದ್ಧಿಸ್ಟ್ ಕೌನ್ಸಿಲ್ಸ್ ಇವಾಗ ಬುದ್ಧಿಸ್ಟ್ ಕೌನ್ಸಿಲ್ಸ್ ಆಯಿತು ನೆಕ್ಸ್ಟ್ ಬುದ್ಧಿಸ್ಟ್ ರೀಸನ್ ರೀಜನ್ ಅಲ್ಲಿ ಸಾರಿ ಬುದ್ಧಿಸ್ಟ್ ರಿಲೀಜನ್ ಅಲ್ಲಿ ಸ್ಕಿಸಮ್ ಬಗ್ಗೆ ಮಾತಾಡಿದವಲ್ಲ ಸ್ಕಿಸಮ್ ಅಂತಂದ್ರೆ ಸ್ಪ್ರಿಟ್ ಬಿಟ್ವೀನ್ ಬುದ್ಧಿಸಂ ಸೊ ಇಂಪಾರ್ಟೆಂಟ್ ಯಾವುದಂದ್ರೆ ಮಹಾಯನ ಮತ್ತು ಹಿನಾಯನ ಸೊ ಇವ್ರ ಮಧ್ಯೆ ಇರುವಂತ ಡಿಫ್ರೆನ್ಸ್ ಏನಂತ ನೋಡೋಣ Okay, important difference between these two religions, these two sects, okay, Hinayana and Mahayana. So, basically, Hinayana was conservative in nature, conservative, and these are not so conservative, okay, they wanted to, like, they were anti changers. ಓಕೆ ದೇ ವಾಂಟೆಡ್ ಸರ್ಟೆನ್ ಚೇಂಜಸ್ ಇನ್ ದ ಬುದ್ಧಿಸ್ಟ್ ರಿಲಿಜನ್ ಅದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಇರುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಇರುತ್ತೆ ಸೊ ಇದರಲ್ಲಿ ಇದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಡಿಫರೆನ್ಸ್ ಅದರಲ್ಲೇ ಬುದ್ಧಿಸಮ್ ಅಲ್ಲಿ ಹೇಳಿದ್ನಲ್ಲ ಏಟೀನ್ ಸೆಟ್ಸ್ ಆಗಿತ್ತು ಆ ಏಟೀನ್ ಸೆಟ್ಸ್ ಎಲ್ಲ ಸೇರ್ಕೊಂಡು ಎಲ್ಲ ಕೂಡ್ಕೊಂಡು ಲಾಸ್ಟಿಗೆ ಕೊನೆಯದಾಗಿ ಎರಡು ಸೆಕ್ಟ್ಸ್ ಆಗಿ ಕನ್ವರ್ಟ್ ಆಯ್ತು ಸೊ ಈ ಹಿನಯದಲ್ಲಿ ಬಂದಂತ ಇಂಪಾರ್ಟೆಂಟ್ ಸೆಕ್ಟ್ಸ್ ಯಾವ್ದಂತಂದ್ರೆ ಲೈಕ್ ತೆರವಾದ ತೆರವಾದ ಲೈಕ್ ಸ್ಥವಿರವಾದ ಮಹಿಷಾಸಿಕ ಸೌತಂತಿಕ ಸಮ್ಮತಿ ಅಂತ ಮಹಿಷಾಸಿಕ ಸೌತಂತಿಕ ಅಂಡ್ ಸಮ್ಮತಿಯ ಅಂತ ಸೊ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಬಟ್ ಜಸ್ಟ್ ಸಮ್ ಇಂಪಾರ್ಟೆಂಟ್ ಸೆಕ್ಸ್ ತೆರವಾದ ಆಗಲಿ ಸ್ಥವೀರವಾದಾಗಲಿ ಮಹಾಸಾಂಗ ಮಹಾ ಮಹಿಷಾ ಆಗಲಿ ಇವನ್ನ ಬಿಟ್ಕೊಂಡಿರಿ ಇದರಲ್ಲಿ ಇಂಪಾರ್ಟೆಂಟ್ ಅಂದರೆ ಮಹಾಸಾಂಘಿಕ ಓಕೆ ಮಹಾಸಾಂಘಿಕ ಮತ್ತು ತೆರವಾದ ಯಾವ್ದು ಹೇಳಿ ಸೆಕೆಂಡ್ ಬುದ್ದಿಸ್ಟ್ ಕೌನ್ಸಿಲ್ಸ್ ಅಲ್ಲಿ ಸೆಕೆಂಡ್ ಕೌನ್ಸಿಲ್ ಕೌನ್ಸಿಲಲ್ಲಿ ಫಸ್ಟ್ ಸ್ಕಿಸಮ್ ಆಯ್ತಲ್ಲ ಬುದ್ಧಿಸಮಲ್ಲಿ ಅದರಲ್ಲಿ ಬಂದಂಥ ಎರಡು ಇಂಪಾರ್ಟೆಂಟ್ ಸೆಕ್ಟ್ಸ್ ಅದೇ ತೆರವಾದ ಸ್ಥವೀರವಾದ ಅದರದೇ ಎಕ್ಸ್ಪೆನ್ಷನ್ ಮಹಾಯಾನ ಏನ ಅಂತ ಹೇಳ್ಬೋದು ನೀವು ಸರಿನಾ ಮಹಾಸಾಂಘಿಕ ದೆನ್ ಅಪರ ಶೈಲ ಉತ್ತರಶೈಲ ದೆನ್ ಯಾವುದು ಮಂಜುಶ್ರೀ ಓಕೆ ಸೊ ಈ ರೀತಿ ಚೈತಾಯಕ ಸಿದ್ಧಾರ್ಥಿಕ ಅಪರ ಶೈಲ ಉತ್ತರ ಶೈಲ ಪೂರ್ವ ಶೈಲ ಪೂರ್ವ ಶೈಲ ಅಂತ ಹೇಳಿದ್ನಲ್ಲ ಅಲ್ಲೊಂದೊಂದು ರೀಜನ್ ಅಲ್ಲಿ ಯಾವುದೊಂದು ಕಿಂಗ್ಡಮ್ ಇರುತ್ತಲ್ಲ ಯಾವ ರೀಜನ್ ಅಲ್ಲಿ ಒಂದು ಕಿಂಗ್ಡಮ್ ಇರುತ್ತಲ್ಲ ಕಿಂಗ್ಡಮ್ ಇನ್ ಇನ್ಫ್ಲೂಯೆನ್ಸ್ ರಿಲೀಜನ್ ಬೇ ಬಿದ್ದಿತ್ತು ಸೊ ರಿಲಿಜನ್ ಕೂಡ ಅದೇ ರೀತಿ ಚೇಂಜ್ ಆಗಿತ್ತು ಅದಕ್ಕೋಸ್ಕರ ಇದು ಕೂಡಿಸಿದ್ರು ಇದೆರಡು ಎರಡು ಇಂಪಾರ್ಟೆಂಟ್ ಲೈಕ್ ಡಿಫ್ರೆನ್ಸ್ ಆದರೆ ಸೊ ಇವರು ಪ್ರೋ ಚೇಂಜರ್ಸ್ ಮತ್ತೆ ಆಂಟಿ ಚೇಂಜರ್ಸ್ ಯಾವ ರೀತಿ ಅಂತಂದ್ರೆ ಇವರು ಅವರು ದೇ ವಾಂಟೆಡ್ ಟು ಸ್ಟಿಕ್ ಟು ಪ್ರಾಕೃತ್ ಪ್ರಾಕೃತಿ ಸ್ಟಿಕ್ ಆಗಿದ್ರೆ ಇವರು ಇವ್ರ ಅಂತಂದ್ರೆ ದೇ ವಾಂಟೆಡ್ ಟು ಮೂವ್ ಅವೇ ಫ್ರಮ್ ಪ್ರಾಕೃತ್ ಟು ಸಂಸ್ಕೃತ್ ಓಕೆ ಪ್ರಾಕೃತ್ ಟು ಸಂಸ್ಕೃತ್ ಬುದ್ಧಿಸಮ್ ಓಕೆ ಸಾರಿ ಬುದ್ಧಿಸಮ್ ನಾಟ್ ಪ್ರಾಕೃತ್ ಪಾಲಿ ಲ್ಯಾಂಗ್ವೇಜ್ ಸಾರಿ ಐ ಗೋಟ್ ಕನ್ಫ್ಯೂಸ್ ಆಲ್ ದ್ರಿಪೀ ಟಿಕಾಸ್ ಆರ್ ಇನ್ ದ ಪಾಲಿ ಲ್ಯಾಂಗ್ವೇಜ್ ನಾಟ್ ಇನ್ ಪ್ರಾಕೃತಿ ಲ್ಯಾಂಗ್ವೇಜ್ ಅಲ್ಲ ಪಾಳಿ ಲ್ಯಾಂಗ್ವೇಜಲ್ಲಿ ಇರುತ್ತೆ ಪ್ರಾಕೃತಿ ಬರೋದು ಜೈನಿಸಮಲ್ಲಿ ಪಾಳಿ ಬರೋದು ಹೀನಾಯ ಲೈಕ್ ಬುದ್ಧಿಸಂ ಬಗ್ಗೆ ಓಕೆ ಪಾಳಿ ಲ್ಯಾಂಗ್ವೇಜಲ್ಲಿ ಇತ್ತು ಇವರು ಪ್ರೋ ಚೇಂಜಸ್ ಅಂದರೆ ಸಂಸ್ಕೃತ್ಗೆ ಕನ್ವರ್ಟ್ ಮಾಡ್ಬೇಕಂತ ಸಂಸ್ಕೃತ್ ಕೂಡ ಚೇಂಜ್ ಮಾಡೋಕಂತ ಇವರು ಏಮ್ ಇತ್ತು ಓಕೆ ಸೊ ಇದು ಪಾಯಿಂಟ್ ಆಫ್ ಮೈನ್ ಡಿಫ್ರೆನ್ಸ್ ಅದ್ರ ಜೊತೆಗೆ ಹೀನಾಯನವರು ಎಂತ ಲೈಕ್ ಹೀನಾಯನಂತಂದರೆ ದೇ ಬಿಲಿವ್ಡ್ ಇನ್ ಇಂಡಿವಿಜುವಲ್ ಸಾಲ್ವೇಶನ್ ಸರಿನಾ ಇಂಡಿವಿಜುವಲ್ ಸಾಲ್ವೇಶನ್ ಬಿಲೀವ್ ಮಾಡ್ತಾ ಇದ್ರು ಅಂದ್ರೆ ನಿಮಗೆ ಸಾಲ್ವೇಶನ್ ಸಿಗ್ಬೇಕಂತಂದ್ರೆ ಮುಕ್ತಿಗೆ ಸಿಗ್ಬೇಕಂತಂದ್ರೆ ಅಥವಾ ಮೋಕ್ಷ ಸಿಗ್ಬೇಕಂತಂದ್ರೆ ಯು ಹ್ಯಾವ್ ಟು ಫಾಲೋ ಏಟ್ ಫೋಲ್ಡ್ ಪಾತ್ ನ ಫಾಲೋ ಮಾಡ್ಬೇಕಂತ ಅವ್ರು ಹೇಳ್ತಾ ಇದ್ರು ಓಕೆ ಇವ್ರ ಏನಂತಂದ್ರೆ ದೆ ಬಿಲೀವ್ಡ್ ಇನ್ ಗ್ರೂಪ್ ಸಾಲ್ವೇಶನ್ ಸರಿನಾ ಒಂದು ರೀತಿ ಬುದ್ಧಿಸಮ್ನ ಫ್ರಮ್ ರಿಲಿಜನ್ ಇಂದ ಒಂದು ವ್ಯಾಪಾರ ತರ ಮಾಡ್ಕೊಳ್ಳೋಕೆ ಇವರು ಟ್ರೈ ಮಾಡ್ತಾ ಇದ್ರು ಬುದ್ಧಿಜ್ ಅವರು ಸರಿನಾಡಾಟ್ ಮತ್ತೆ ಲೈಕ್ ಇವ್ರ ಏನಂತಂದ್ರೆ ದೇ ಬಿಲ್ಡ್ ಇನ್ ಲೆಸ್ಸರ್ ವೆಹಿಕಲ್ ಓಕೆ ದೇ ಬಿಲ್ಡ್ ಇನ್ ಗ್ರೇಟರ್ ವೆಹಿಕಲ್ ಸರಿನಾ ಅದ್ರ ಜೊತೆಗೆ ಮತ್ತೆ ಇಂಪಾರ್ಟೆಂಟ್ ಚೇಂಜಸ್ ಏನಂತಾರೆಫ್ರೆನ್ಸಸ್ ಇದರಲ್ಲಿ ಹೀನಾಯನದಲ್ಲಿ ಗೌತಮ ಬುದ್ಧಗೆ ಅವರು ಹ್ಯೂಮನ್ ಫಾರ್ಮ್ ಕೊಟ್ಟಿದ್ದಿಲ್ಲ ಓಕೆ ಹ್ಯೂಮನ್ ಫಾರ್ಮ್ ಕೊಟ್ಟಿದ್ದಿಲ್ಲ ಇನ್ಸ್ಟೆಡ್ ದೇ ವರ್ಷಿಟ್ ಓಕೆ ಅಲ್ಲಿ ಐದು ಇಂಪಾರ್ಟೆಂಟ್ ಸಿಂಬಾಲ್ಸ್ ಇದಲ್ಲ ಸಿಂಬಲ್ಸ್ ನ ವರ್ಷಿಟ್ ಮಾಡ್ತಾ ಇದ್ದೇವೆ ಅವರು ಸೊ ದೇವರ್ ಅಗೇನ್ಸ್ಟ್ ಐಡೋಲ್ಟ್ರಿ ಐಡಾಲ್ಟ್ರಿ ಬಗ್ಗೆ ಅದ್ರ ಅಪೋಸಿಟ್ ಆಗಿದ್ರು ಇವರು ಯಾಕಂತಂದ್ರೆ ಆಕ್ಚುಯಲ್ ಆಗಿ ಬುದ್ಧ ಅವರು ಹೋರಾಡಿದ್ದಕ್ಕೋಸ್ಕರ ಅಂದ್ರೆ ದಿ ಹಿ ಫಾಟ್ ಅಗೇನ್ಸ್ಟ್ ಐಡಲ್ಟ್ರಿ ಬ್ರಾಹ್ಮೀಣಿಸಮಲ್ಲಿ ಐಡಾಲ್ಟ್ರಿ ಐಡಲ್ಟ್ರಿ ಜಾಸ್ತಿ ಇದೆ ಅದೆಲ್ಲ ಒನ್ ಆಫ್ ದ ರೀಸನ್ಸ್ ವೈ ಬುದ್ಧ ಫಾಟ್ ಅಗೇನ್ಸ್ಟ್ ಬ್ರಾಹ್ಮಿಣಿಸಮ್ ಬಟ್ ಇವಾಗ ಲೈಕ್ ಮಹಾಯನ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ದೇ ಬಿಲೀವ್ ಇನ್ ಐಡಾಲ್ಟ್ರಿ ಓಕೆ ಸೊ ಬ್ಯಾಕ್ ಟು ಒಂದು ರೀತಿ ಬುದ್ಧಿಸಂ ಪ್ಲಸ್ ಲೈಕ್ ಬ್ರಾಹ್ಮಿಣಿಸಮ್ ಕೂಡಿಸಿ ಬಂದಂಗೆ ಆಯ್ತು ಅಷ್ಟೇ ಐಡಾಲ್ಟ್ರಿ ಬಗ್ಗೆ ಬಿಲೀವ್ ಮಾಡ್ತಾ ಇದ್ರು ಅದರ ಜೊತೆಗೆ ದೇ ಗ್ ಹ್ಯೂಮನ್ ಫಾರ್ಮ್ ಟು ಬುದ್ಧ ಹ್ಯೂಮನ್ ಫಾರ್ಮ್ ಟು ಬುದ್ಧ ಸೊ ನೀವಾಗ ಯಾವುದಾದ್ರೂ ಫೋಟೋ ನೋಡ್ತಿರೋಲ್ಲ ಪಿಕ್ಚರ್ ಮತ್ತು ಬುದ್ಧಿಸಮ್ ಲೈಕ್ ಬುದ್ಧ ರಿಲೇಟೆಡ್ ಪಿಕ್ಚರ್ ಆಗಲಿ ಅವ್ನು ಕೂತ್ಕೊಂಡಿರೋದಾಗ್ಲಿ ಅವರು ಧ್ಯಾನ ಮಾಡ್ತಿರೋದಾಗ್ಲಿ ಅವ್ರು ಮಾರ ವಿಜಯ ರೀತಿ ಬೇರೆ ಬೇರೆ ರೀತಿಯಾದಂಥ ಬುದ್ಧಿಸಮ್ ಬುದ್ಧಿಸ್ಟ್ ಪಿಕ್ಚರ್ ನೋಡ್ತಿರಲ್ಲ ದೇ ಆಲ್ ಬಿಲಾಂಗ್ ಟು ಮಹಾನ ಬುದ್ಧಿಸಮ್ ಓಕೆ ಅದು ಇಂಪಾರ್ಟೆಂಟ್ ಸೊ ಇದು ಪ್ರೆಸೆಂಟ್ಲಿ ಹೀನಾಯನ ಎಲ್ಲಿ ಫಾಲೋ ಮಾಡ್ತಿರೋಂದ್ರೆ ಶ್ರೀಲಂಕಾದಲ್ಲಿ ಫಾಲೋ ಮಾಡ್ತಾರೆ ಇಲ್ಲಿ ಲೈಕ್ ಮಹಾಯಾನ ಎಲ್ಲಿ ಫಾಲೋ ಮಾಡ್ತಾರೆ ಅಂತಂದರೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಫಾಲೋ ಮಾಡ್ತಾರೆ ಸೌತ್ ಏಷ್ಯನ್ ಕಂಟ್ರಿ ಥೈಲ್ಯಾಂಡ್ ಆಗಲಿ ಜಪಾನ್ ಆಗಲಿ ಅಲ್ಲೆಲ್ಲ ಫಾಲೋ ಮಾಡೋದು ಮಯಾನ ರಿಲಿಜನ್ ಫಾಲೋ ಮಾಡ್ತಾರೆ ಸೊ ಇದು ಇವ್ರ ಮಧ್ಯೆ ಇರುವಂಥ ಇಂಪಾರ್ಟೆಂಟ್ ಡಿಫ್ರೆನ್ಸಸ್ ಇತ್ತು ಓಕೆ ಸೊ ಕನ್ಸರ್ವೇಟಿವ್ ಇವರು ಪ್ರೊ ಪ್ರೋ ಆಂಟಿ ಚೀನಸ್ ಮತ್ತೆ ಪ್ರೋ ಚೀನಲ್ಸ್ ಆಗಿದ್ರು ಅದನ್ನ ನೆನ್ಪಿಟ್ಕೊಂಡಿರಿ ಓಕೆ ಇದು ಇಂಪಾರ್ಟೆಂಟ್ ಸೊ ಇದ್ರ ಜೊತೆಗೆ ಇದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ನ ನೆನ್ಪಿಟ್ಕೋಬೇಕು ಆ ಸೆಕ್ಟ್ ಹೆಸರು ವಜ್ರಾಯನ ಅಂತ ವಜ್ರಾಯನ ಅಥವಾ ತಾಂತ್ರಿಕ್ ಬುದ್ಧಿಸಮ್ ಸರಿನಾ ತಾಂತ್ರಿಕ್ ಬುದ್ಧಿಸಮ್ ಇದೇನಂತಂದ್ರೆ ಲೈಕ್ ಇಟ್ಸ್ ಒರಿಜಿನ್ ಎಲ್ಲಿ ಬರುತ್ತೆ ಅಂದ್ರೆ ಅಮರಾವತಿ ರೀಜನ್ ಇದೆ ಅಲ್ಲ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರೀಜನ್ ಅಲ್ಲಿ ಸೊ ಅಮರಾವತಿ ರೀಜನ್ ಅಲ್ಲಿ ಈ ತಾಂತ್ರಿಕ್ ಬುದ್ಧಿಸಮ್ ಅಥವಾ ವಜ್ರಾಯನಿಸಂ ಬೆಳೆದು ಬಂತು ಸೊ ಇದರ ಮೇನ್ ಡಿಫ್ರೆನ್ಸ್ ಏನಂತಂದ್ರೆ ಹೀನಾಯನದಲ್ಲಿ ಸಿಂಬಾಲ್ಸ್ ಲೈಕ್ ಪೂಜೆ ಮಾಡ್ತಾ ಇದ್ರು ಮಹಾಯಾನದಲ್ಲಿ ಅವರು ಬುದ್ಧಂಗೆ ಹಿಮ್ ಹ್ಯೂಮನ್ ಫಾರ್ಮ್ ಕೊಟ್ಟರು ಬಟ್ ಇದ್ರಲ್ಲಿ ಅಂತಂದ್ರೆ ಇವರು ಸಾಲ್ವೇಷನ್ ಸಿಗ್ಬೇಕಂತಂದ್ರೆ ಸಾಲ್ವೇಶನ್ ಸಿಗಬೇಕಂತಂದ್ರೆ ಟು ಇಂಡಲ್ಜೆನ್ಸ್ ಸೆಕ್ಶುಯಲ್ ಇಂಟರ್ ಕೋರ್ಸ್ ಆಗಲಿ ದೆನ್ ಯು ಟು ಲೈಕ್ ಲುಕ್ ಫಾರ್ ತಾಂತ್ರಿಕ್ ಬುದ್ಧಿಸಂ ತಾಂತ್ರಿಕ್ ಅಂತಂದ್ರೆ ತಂತ್ರ ಮಂತ್ರ ಯೂಸ್ ಮಾಡ್ಕೊ ಮಾಟ ಮಂತ್ರ ಮಾಡ್ತಿರ್ತಲ್ಲ ಅದ್ರಲ್ಲಿ ಇನ್ ಆಗಿ ನೀವು ಅಂತ ಇವ್ರು ಹೇಳ್ತಾ ಇದ್ರು ಸೊ ಇಟ್ ಇಸ್ ಲೈಕ್ ಎ ಕರಪ್ಟೆಡ್ ಫಾರ್ಮ್ ಆಫ್ ಬುದ್ಧಿಸಮ್ ಕರಪ್ಟೆಡ್ ಫಾರ್ಮ್ ಆಫ್ ಬುದ್ಧಿಸಮ್ ನಿಮಗೆ ಸ್ಯಾಲ್ವೇಷನ್ ಸಿಗಬೇಕಂದ್ರೆ ಯು ಹ್ಯಾವ್ ಟು ಇನ್ವಾಲ್ವ್ ಇನ್ ಲೈಕ್ ಇಂಟಲಿಜೆನ್ಸ್ ಎಕ್ಸೋರೆಂಟ್ರಿ ಕೋರ್ಸ್ ಯು ಹ್ಯಾವ್ ಟು ಫಾಲೋ ಸರ್ಟನ್ ತಂತ್ರ ಅಂಡ್ ಮಂತ್ರ ಎಕ್ಸೆಟ್ರಾ ಎಕ್ಸೆಟ್ರಾ ಅದರಲ್ಲಿ ಇನ್ವಾಲ್ವ್ ಆದರೆ ಸ್ಯಾಲ್ವೇಷನ್ ಸಿಗುತ್ತಂತ ಇವ್ರು ಬಿಲೀವ್ ಮಾಡಿರ್ತಾರೆ ಓಕೆ ಸೊ ಇದರಲ್ಲಿ ಎಂತಂದ್ರೆ ಇವರ ಬುಕ್ಸ್ ಅಲ್ಲಿ ಸೊ ಇವರ ಬುಕ್ಸ್ ಅಲ್ಲಿ ಸೊ ದ ಈ ಡೆಪಿಕ್ಟ್ ಬುದ್ಧನ ಯಾವ ಥರ ಟೆಪಿಕ್ ಮಾಡ್ತಾರೆ ಅಂತಂದ್ರೆ ಬುದ್ಧ ಈಸ್ ಇನ್ ಹೆವೆನ್ ಸರೌಂಡೆಡ್ ಬೈ ತಾರಾಸ್ ತಾರಾಸ್ ಅಂದರೆ ಬುದ್ಧನ ವೈಫ್ ವೈಫ್ಗೆ ತಾ ವೈಫ್ಸ್ಗೆ ವಯಸ್ ಬುದ್ಧನಿಗೆ ತುಂಬಾ ಜ ಹೆಂಡತಿಯರು ಇದ್ರೆ ಅವ್ರಿಗೆ ಬುದ್ಧನ ಸರೌಂಡ್ ಮಾಡ್ಕೊಂಡಿದ್ದಾರೆ ಆ ರೀತಿ ಅಂತ ಒಂದು ಕರಪ್ಟೆಡ್ ಫಾರ್ಮ್ ಆಫ್ ಬುದ್ಧಿಸಮ್ಗೆ ವಜ್ರ ಅಂತ ಕರೀತಾರೆ ಸರಿನಾ ಏನಂತಂದ್ರೆ ಬುದ್ಧ ಒಬ್ರು ಇರುವಂಥ ಫ್ಯಾಮಿಲಿನ ಬಿಟ್ಟು ಬಂದು ಅಗ್ನೋಸ್ಟಿಕ್ ಆಗಿ ಜನಕ್ಕೆ ದುಃಖ ಕಡಿಮೆ ಮಾಡೋಕೋಸ್ಕರ ತಪಸ್ ಮಾಡಿ ಎನ್ಲೈಟನ್ ಆಗಿ ಒಬ್ಬ ಗ್ರೇಟ್ ಮನುಷ್ಯ ಆದರು ಇವ್ರು ಅಂದ್ರೆ ಅಂತ ಗ್ರೇಟ್ ಮನುಷ್ಯನ ಸ್ವರ್ಗದಲ್ಲಿ ತಾರಗಳ ಮಧ್ಯೆ ಕೂತ್ಕೊಂಡು ಲೈಕ್ ಎಂಜಾಯ್ ಮಾಡ್ತಾ ಇದ್ದಾರೆ ನೀವು ಕೂಡ ಅದನ್ನೇ ಫಾಲೋ ಮಾಡ್ರಿ ಅವಾಗ ನಿಮಗೆ ಸ್ಯಾಲ್ಯೇಷನ್ ಸಿಗುತ್ತೆ ಅಂತ ಇದೇನಂತಂದ್ರೆ ಮನುಷ್ಯರಲ್ಲಿ ಇರುವಂತ ತಮ್ಮ ಆಸೆಗಳನ್ನ ದೇವರ ಹೆಸರಲ್ಲಿ ಮಾಡ್ಕೊಂಡಂಗೆ ಇದು ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ವಜ್ರನಿಸಮ್ ಸರಿನಾ ಸೊ ಎಂತ ಗ್ರೇಟ್ ಬುದ್ಧನ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಸ್ವರ್ಗದಲ್ಲಿ ತನ್ನ ಹೆಂಡತಿಯವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಆ ರೀತಿಯಾಗಿ ಡಿಪಿಕ್ಟ್ ಮಾಡ್ತಾರೆ ನೀವು ಬೇಕಾರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ತಾಂತ್ರಿಕ ಬುದ್ಧಿಸಮ್ ಅಥವಾ ವಜ್ಜನಿಸಮ್ ಅಂತ ಸರ್ಚ್ ಮಾಡಿದ್ರೆ ಅದ್ರಲ್ಲಿ ಇಮೇಜಸ್ ಕೂಡ ಹಂಗೆ ಕಾಣಿಸ್ತವೆ ಸರಿನಾ ಬುದ್ಧ ಕೂತ್ಕೊಂಡಿರಿದ್ದಾರೆ ಲೋಟಸ್ ಮೇಲೆ ಸುತ್ತಲಕ್ಕೋ ಅವ್ರು ಎಲ್ಲ ಲೈಕ್ ಹೆಣ್ಮಕ್ಳೆಲ್ಲ ಸರೌಂಡ್ ಆಗಿದ್ರೆ ಆ ರೀತಿ ಸರಿನಾ ಸೊ ಈ ರೀತಿ ಒಂದ್ ರೀತಿ ಕರಪ್ಟ್ ಫಾರ್ಮ್ ಆಫ್ ಬುದ್ಧಿಸಮ್ ಅಂತ ಕರಿತಾರೆ

ಲೈಕ್ ಅಥವಾ ವಜ್ರನದಲ್ಲಿ ಈ ಬ್ರಾಹ್ಮಿಣಿಕಲ್ ರಿಲಿಜನ್ ಅಲ್ಲಿ ಅಥವಾ ವೈದಿಕ ರಿಲಿಜನ್ ಅಲ್ಲಿ ಎಷ್ಟು ರಿಚುವಲ್ಸ್ ಇದಲ್ಲ ಅದಕ್ಕಿಂತ ರಿಚುವಲ್ಸ್ ಇದರಲ್ಲೇ ಹೆಚ್ಚಿಗೆ ಇದೆ ಸರಿನಾ ತಾಂತ್ರಿಕ ಬುದ್ಧಿ ಜಾಸ್ತಿ ರಿಚುವಲ್ಸ್ ಇದೆ ಅದು ಕೂಡ ಮೋಸ್ಟ್ ಕರಪ್ಟೆಡ್ ಫಾರ್ಮ್ ದೆನ್ ವದ ರಿಲಿಜನ್ ಅದಕ್ಕೋಸ್ಕರ ಅವ್ರು ಏನು ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದಕ್ಕಿಂತ ಬೆಟರ್ ನಮ್ಮ ಲೈಕ್ ಇರುವಂಥ ಬ್ರಾಹ್ಮಿಣಿಕಲ್ ರಿಜನ್ ಬೆಟರ್ ಇದೆ ಅಂತೇಳಿ ಜನ ದೇ ಸ್ಟಾರ್ಟೆಡ್ ಲೈಕ್ ಫೈಟಿಂಗ್ ಅಗೇನ್ಸ್ಟ್ ವಜ್ರನಯಿಸಮ್ ಆ್ಯಂಡ್ ಇಟ್ ಲೇಟ್ ಟು ಒನ್ ಆಫ್ ದ ರೀಸಮ್ ಬಿಹೈಂಡ್ ಡಿಕ್ಲೈನ್ ಆಫ್ ಬುದ್ಧಿಸಮ್ ಸರಿನಾ ಸೊ ಇದ್ರ ಜೊತೆಗೆ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ ಏನಂತಂದ್ರೆ ಸತ್ವಾಸ್ ಓಕೆ ಇದು ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ಬೋಧಿ ಸತ್ವಾಸ್ ಓಕೆ ಲೈಕ್ ನಮ್ಗೆಲ್ರಿಗೂ ಗೊತ್ತು ಬುದ್ಧ ಈಸ್ ಅ ನಾಟ್ ಅ ಮೈಥಾಲಜಿಕಲ್ ಪರ್ಸನ್ ಬಟ್ ಈಸ್ ಅ ಹಿಸ್ಟೋರಿಕಲ್ ಪರ್ಸನ್ ಅಂತ ಯಾಕಂದ್ರೆ ಅವ್ರ ಬಗ್ಗೆ ಸ್ಕ್ರಿಪ್ಚರ್ಸ್ ಆಗಲಿ ಅವ್ರ ಬಗ್ಗೆ ಇನ್ಸ್ಕ್ರಿಪ್ಷನ್ಸ್ ಆಗಲಿ ಎಲ್ಲ ಕಡೆ ಸಿಗುತ್ತೆ ನಿಮ್ಗೆ ಅದ್ರ ಬಗ್ಗೆ ಸರಿನಾ ಬಟ್ ಇದ್ರಲ್ಲಿ ಏನ್ ಮಾಡುತ್ತೆ ಅಂದ್ರೆ ಬುದ್ಧಿಸಂ ರಿಲಿಜನ್ ಹಂಗೆ ಡೆವಲಪ್ ಆಗ್ತಾ ಆಗ್ತಾ ಹೋದಂಗೆ ಇದು ಕೂಡ ಬ್ರಾಹ್ಮಣಿಕಲ್ ಐಡಿಯಾಲಜಿನ ಅವರು ಕೂಡ ತಗೋತಾರೆ ತಗೊಂಡು ದೇ ಆಲ್ಸೋ ಸ್ಟಾರ್ಟೆಡ್ ಲೈಕ್ ಇನ್ವಾಲ್ವಿಂಗ್ ಮೈಥಾಲಜಿ ಇನ್ ಇಟ್ ಅಂತಂದ್ರೆ ನಮ್ಮ ಲೈಕ್ ಹಿಂದೂಯಿಸಮ್ ಅಥವಾ ಬ್ರಾಹ್ಮಿಣಿಕ ರಿಲಿಜನ್ ಅಲ್ಲಿ ದಶಾವತರ ಇದೆಯಲ್ಲ ದಶಾವತರ ಅಂದರೆ ಲೈಕ್ ಲೈಕ್ ಲಾರ್ಡ್ ವಿಷ್ಣು ತುಂಬಾ ಹತ್ತು ಅವತಾರಗಳಂತ ಹೇಳ್ತಿದ್ರ ಅಂತ ಹೇಳ್ತಾರಲ್ಲ ಅದೇ ತರ ಬೋಧಿಸತ್ವದಲ್ಲೂ ಕೂಡ ಲೈಕ್ ಗೌತಮ ಬುದ್ಧ ಇದೆ ಅಲ್ಲ ಗೌತಮ ಬುದ್ಧ ಅಥವಾ ಸಿದ್ಧಾರ್ಥ ಗೌತಮ ಈಸ್ ನಾಟ್ ದ ಫಸ್ಟ್ ಫಸ್ಟ್ ಫಾರ್ಮ್ ಆಫ್ ಬುದ್ಧಿಸಮ್ ಸರಿನಾ ಇವರು ಫಸ್ಟ್ ಫಾರ್ಮ್ ಆಫ್ ಡಿಸೆಂಟ್ ಆಗಿದ್ದಲ್ಲ ಇವ್ರಕಿಂತ ಮುಂಚೆನೂ ಕೂಡ ಬೇರೆ ಬೇರೆ ರೀತಿಯಂತ ಬುದ್ಧಗಳಿದ್ರು ಅವ್ರಿಗೆಲ್ರಿಗೂ ಬೋಧಿಸತ್ವ ಅಂತ ಕರೀತಾರೆ ಸರಿನಾ ಬೋಧಿಸತ್ವ ಅಂತಂದ್ರೆ ಲೈಕ್ ಬುದ್ಧ ವಾಸ್ ಲೈಕ್ ಬೋರ್ನ್ ಮೆನಿ ಅ ಟೈಮ್ಸ್ ಬಿಫೋರ್ ಬೀಯಿಂಗ್ ಬೋರ್ನ್ ಇಸ್ ಗೌತಮ ಬುದ್ಧ ಸೊ ಅವರಿಗೆ ಬೋಧಿಸತ್ವ ಅಂತ ಕರೀತಾರೆ ಇದರಲ್ಲಿ ಇಂಪಾರ್ಟೆಂಟ್ ಬೋಧಿಸತ್ವಸ್ ಯಾರು ಅಂದರೆ ಸೊ ಓಕೆ ಯು ಹ್ಯಾ ಟು ಸಿ ಲೈಕ್ ಗೌತಮ ಬುದ್ಧ ಇನ್ಕಾರ್ನೇಷನ್ ಅಂತ ಕರಿಬೋದು ನೀವು ಇನ್ಕಾರ್ನೇಷನ್ ಆಫ್ ಗೌತಮ ಬುದ್ಧ ಇಂಟು ಬೋಧಿಸತ್ವ ಬೇರೆ ಬೇರೆ ಬೋಧಿಸತ್ವಸ್ ಆಗಿ ಗೌತಮ ಬುದ್ಧ ಬಂದಿದ್ದು ಅಂತ ಹೇಳ್ತಾರೆ ಇದರಲ್ಲಿ ಇಂಪಾರ್ಟೆಂಟ್ ಬೋಧಿಸತ್ವ ಯಾರುತ್ತಂದ್ರೆ ಲೈಕ್ ಪದ್ಮಪಾಣಿ ಪದ್ಮಪಾಣಿ ದೆನ್ ಅವಲೋಕಿ ಅವಲೋಕಿತೇಶ್ವರ ಓಕೆ ಅವಲಿಕ ಅವಲೋಕಿತೇಶ್ವರ ದೆನ್ ಮಂಜುಶ್ರೀ ಇವ್ ಹೆಂಗಂತಂದ್ರೆ ಯು ಕ್ಯಾನ್ ಡ್ರಾ ಕಂಪ್ಯಾರಿಸನ್ ಬಿಟ್ವೀನ್ ವೇದಿಕ್ ಗಾಡ್ಸ್ ಸರಿನಾ ವೇದಿಕ್ ಗಾಡ್ಸ್ ಮಧ್ಯೆ ಕಂಪ್ಯಾರಿಸನ್ ಮಾಡ್ಬೋದು ನೀವು ಅದನ್ನ ಅಂತಾರೆ ಅವಲಿಕೋ ಅವಲೋಕಿತೇಶ್ವರನ ಯಾವ ರೀತಿ ಅವರು ಇದು ಮಾಡ್ತಿರ್ತಾರೆ ಅಂದ್ರೆ ಅವಲೋಕಿತೇಶ್ವರ ಇವರು ಒಂದು ರೀತಿ ಕೈಂಡ್ ಹಾರ್ಟೆಡ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ತಿರ್ತಾರೆ ಕೈಂಡ್ ಹಾರ್ಟೆಡ್ ಪರ್ಸನ್ ತರ ಓಕೆ ಕೈಂಡ್ ಹಾರ್ಟ್ರೆಡ್ ಪರ್ಸನ್ ಅಂತಾರ ಆಮೇಲೆ ಕೈಂಡ್ ಹೇಡ್ ಪರ್ಸನ್ ಇದ್ರು ದೆನ್ ಲೈಕ್ ಇದಾದ ಸಾರಿ ವಜ್ರಪಾಣಿ ಅಂತ ಬರ್ತಾರೆ ಸೊ ವಜ್ರಪಾಣೆ ಅಂತಂದ್ರೆ ಇಂದ್ರ ಲೈಕ್ ವೈದಿಕ ರಿಲಿಜನ್ ಅಲ್ಲಿ ಇಂದ್ರ ಇದ್ರಲ್ಲ ಸೊ ಇಂದ್ರ ಅಂತಂದ್ರೆ ವಜ್ರ ಆಯುಧನ ಇಟ್ಕೊಂಡು ಅವರು ರೂಲ್ ಮಾಡ್ತಾ ಇರ್ತಾರಂತ ಅದೇ ರೀತಿ ಅವರ ಲೈಕ್ ಅಂತಾರೆ ಲೈಕ್ ಕಂಪೇರಿಟಿವ್ ಆಗಿ ವಜ್ರಪಾಣಿ ಅಂತ ಬೋಧಿಸತ್ವ ಇದ್ರ ಬುದ್ಧಿಸಮ್ ಕರೀತಾರೆ ಸರಿನಾ ಇನ್ನೊಂದು ಸಾರಿ ಲೈಕ್ ಪದ್ಮಪಾಣಿ ಅಥವಾ ಅವಲೋಕಿತೇಶ್ವರ ಒನ್ ಒನ್ ಅವ್ರ ದ ಸೇಮ್ ಇಬ್ರು ಒಂದೇ ಓಕೆ ಪದ್ಮಪಾಣಿಗೆ ಹೆಸರು ಅವಲೋಕಿತೇಶ್ವರ ಅಂತ ಕರೀತಾರೆ ಕೈ ಹಂಡ್ರೆಡ್ ಪರ್ಸನ್ ಅಂತ ಕರೀತಾರೆ ಅದ್ರ ಜೊತೆಗೆ ಅಮಿತಾಬ ಅಂತ ಹೇಳಿ ಅಮಿತಾಬ ಅಂತಂದ್ರೆ ಬುದ್ಧ ಆಫ್ ಹೆವನ್ ಬುದ್ಧ ಆಫ್ ಹೆವನ್ ಅಂತ ಕರೀತಾರೆ ಸೊ ದೀಸ್ ಆರ್ ಸಮ್ ಆಫ್ ಇಂಪಾರ್ಟೆಂಟ್ ಲೈಕ್ ಇನ್ಕಾರ್ನೇಷನ್ಸ್ ಬುದ್ಧ ಅಂತ ಕರಿಬಹುದು ನೀವು ಅಕಡೆಂಟು ಟು ಬುದ್ಧಿಸ್ಟ್ ಮೈಥಾಲಜಿ ಜೊತೆಗೆ ಇನ್ನೊಂದು ಮೋಸ್ಟ್ ಒನ್ ಆಫ್ ದ ಫೇಮಸ್ ಬುದ್ಧ ಬೋಧಿಸತ್ವ ಅಂದ್ರೆ ಅಂತ ಅಂತೇಳಿ ಮೈತ್ರೇಯ ಅಂತಂದ್ರೆ ಫ್ಯೂಚರ್ ಬುದ್ಧ ನಮ್ಮ ಹಿಂದೂಯಿಸಂ ಅಲ್ಲಿ ಲಾರ್ಡ್ ವಿಷ್ಣು ಅವರ ದಶಾವತಾರ ಹತ್ತನೇ ಅವತಾರ ಏನಂತಂದ್ರೆ ಕಲ್ಕೆ ಅಂತ ಕರೀತಾರೆ ಸರಿನಾ ಕಲ್ಕೆ ಅಂದ್ರೆ ಯಾವಾಗ ಈ ಕಲಿಯುಗ ಇದೆಯಲ್ಲ ತುಂಬಾ ಲೈಕ್ ಕೆಟ್ಟದಾಗಿ ಆಲ್ಮೋಸ್ಟ್ ಆಟ್ ದ ಎಂಡ್ ಆಫ್ ಎಕ್ಸ್ಟೆನ್ಷನ್ ಬಂದಾಗ ಕಲ್ಕಿಯವರು ಭೂಮಿ ಬಂದು ಅದನ್ನ ನಾಶ ಮಾಡಿ ಹೊಸ ಈಗ ಸ್ಟಾರ್ಟ್ ಅಂತ ಹೇಳ್ತಾರೆ ಕಲಿಯುಗ ಮುಗಿಯುತ್ತೆ ಬೇರೆ ಸ್ಟಾರ್ಟ್ ಮಾಡತ್ತಂತೆ ಅದೇ ರೀತಿ ಈ ಕಲ್ಕಿನ ಮೈತ್ರಿಯ ಬುದ್ಧನಿಗೆ ಕಂಪೇರ್ ಮಾಡೋದು ನೀವು ಓಕೆ ಸೊ ದೇರ್ ಆರ್ ಲೈಕ್ ಮೆನಿ ಸಿಮಿಲಾರಿಟೀಸ್ ಬುದ್ಧಿಸಮ್ ಅವ್ರು ಏನು ಮಾಡಿದರೆ ಇನಿಷಿಯಲಿ ಫ್ರಮ್ ಅ ಮೈತಾಲಿ ಲೈಕ್ ಹಿಸ್ಟಾರಿಕಲ್ ಪರ್ಸನ್ಸ್ ಅಚ್ಚು ಬುದ್ಧಿಸಮ್ ಇಂದ ಮೈಥೊಲಜಿಕಲ್ ಪರ್ಸನ್ಸ್ ಕ್ರಿಯೇಟ್ ಮಾಡ್ತಾ ಹೋದ್ರು ಸೊ ಯು ಕೆನ್ ಡ್ರಾ ಲೈಕ್ ಈಸಿಲಿ ಡ್ರಾ ಕಂಪರಿಸ್ ಬಿಟ್ವೀನ್ ಇನ್ ಈ ಲೈಕ್ ಬುದ್ಧಿಸ್ಟ್ ಮೈಥಾಲಜಿ ಆಸ್ ವೆಲ್ ಎಸ್ ಬ್ರಾಮಿಡಿಕಲ್ ಮೈಥೋಲಜಿ ಸೊ ಇದು ಬೋಧಿಸ್ತು ದೆನ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಬುದ್ಧಿಸ್ಟ್ ಸಂಗಾಸ್ ಬುದ್ಧಿಸ್ಟ್ ಸಂಗಾಸ್ ಸರಿನಾ ಬುದ್ಧಿಸಮ್ ಅಲ್ಲಿ ಬುದ್ಧಿಸಮ್ ಅಲ್ಲಿ ತ್ರೀ ಜಲ್ಸ್ ಆಫ್ ಬುದ್ಧಿಸಂ ಅಂತ ಕರಿತಾರೆ ತ್ರೀ ಜುದ್ದಿಸಮ್ ಅಂತ ಯಾವ್ದು ಕರೀತಾರೆ ಅಂತಂದ್ರೆ ಮೂರು ಮುತ್ತು ರತ್ನಗಳು ಅಂತ ಕರಿತಾರೆ ಆ ರೀತಿ ಕನ್ನಡದಲ್ಲಿ ಫಸ್ಟ್ ಬುದ್ಧ ದನ್ ಬೋಧಿಸತ್ ಲೈಕ್ ಫಸ್ಟ್ ಒಂದು ಬುದ್ಧ ಆಮೇಲೆ ಸಂಘ ಆಮೇಲೆ ಧರ್ಮ ಓಕೆ ಬುದ್ಧ ಧರ್ಮ ಅಂಡ್ ಸಂಘ ಅಂತ ಓಕೆ ಬುದ್ಧ ಧರ್ಮ ಅಂಡ್ ಸಂಘ ಅಂತ ಮೂರು ಫೇಮಸ್ ಬುದ್ಧಿಸ್ಟ್ ಲೈಕ್ ಬುದ್ಧಿಸ್ಟ್ ಜೀವಲ್ಸ್ ಅಂತ ಕರೀತಾರೆ ಓಕೆ ಬುದ್ಧ ಧಮ್ಮ ಅಂಡ್ ಸಂಘ ಅಂತ ಧಮ್ಮ ಅಥವಾ ಧರ್ಮ ಬುದ್ಧಿ ಸಂಘ ಅಂತೇಳಿ ಮೂರುಕ್ಕೆ ಮೂರು ಜೀವನ್ಸ್ ಅಂತ ಕರಿತಾರೆ ಸೊ ಬುದ್ಧಿಸ್ಟ್ ಸಂಘ ಅಂತಂದ್ರೆ ಇವಾಗ ಪ್ರೆಸೆಂಟ್ ಡೇ ನಾವು ಏನು ಚರ್ಚ್ ಅಂತ ಕರಿತೀವಲ್ಲ ಸೊ ಇಟ್ ಇಸ್ ಕಾರ್ಡ್ ಆಸ್ ದ ಓಲ್ಡೆಸ್ಟ್ ಚರ್ಚ್ ಇನ್ ದ ಓಲ್ಡ್ ಅಂತ ಕರಿಬೋದು ನೀವು ಓಲ್ಡೆಸ್ಟ್ ಚರ್ಚ್ ಚರ್ಚ್ ಇರುತ್ತೆ ಇದು ಇಟ್ ಇಸ್ ಕಾರ್ಡ್ ಎಸ್ ಓಲ್ಡೆಸ್ಟ್ ಚರ್ಚ್ ಇನ್ ಓಲ್ಡ್ ಹಿಸ್ಟರಿ ಓಲ್ಡ್ ಹಿಸ್ಟರಿ ಸೊ ನೀವು ಸಂಘದಲ್ಲಿ ಇರ್ಬೇಕಂತಂದ್ರೆ ಸ್ವಲ್ಪ ಕಟ್ಟುಪಾಡಿನ ಫಾಲೋ ಮಾಡಕೆ ಇರುತ್ತೆ ಏನಂತಂದ್ರೆ ಒಂದ್ ದಿನಕ್ಕೆ ಒಂದೇ ಸರಿ ಊಟ ಮಾಡೋದು ಹಾ ಮೀಲ್ಸ್ ಓನ್ಲಿ ಒನ್ ಸೈಡ್ ಯಾವ ತರ ಆಮೇಲೆ ನೆಕ್ಸ್ಟ್ ಓನ್ಲಿ ರೇನಿ ಸೀಸನ್ ಅಲ್ಲಿ ಅಷ್ಟೇ ರೆಸ್ಟ್ ಮಾಡಬೇಕು ಬೇರೆ ಸೀಸನ್ ಅಲ್ಲಿ ನೀವು ವಾಕ್ ಮಾಡ್ತಾ ಮಾಡ್ತಾ ಪ್ರೀಚ್ ಮಾಡ್ಕೊಂತ ಇರಬೇಕಂತ ಅದಾದ್ಮೇಲೆ ನೆಕ್ಸ್ಟ್ ಶುಡ್ ನಾಟ್ ಫಾಲೋ ಫಾಲೋ ಲೈಕ್ ಒಂದ್ ಅರವತ್ ನಾಲ್ಕು ಕೆಟ್ಟ ಇದು ಅಂತ ಇರುತ್ತೆ ಟೈಪ್ಸ್ ಆಫ್ ಕ್ರೈಮ್ಸ್ ಸಿಕ್ಸ್ಟಿ ಫೋರ್ ಟೈಪ್ಸ್ ಆಫ್ ಕ್ರೈಮ್ಸ್ ಇರುತ್ತೆ ಅದನ್ನ ನೀವು ಕಮಿಟ್ ಮಾಡ್ಬಾರ್ದಂತ ಆ ಸಿಕ್ಸ್ಟಿ ಫೋರ್ ಟೈಪ್ಸ್ ಆಫ್ ಕ್ರೈಮ್ಸ್ ಅಂತ ಕರೀತಾರೆ ಪ್ರತಿ ಮೋಕ್ಷನ್ಸ್ ಅಂತ ಕರೀತಾರೆ ಪ್ರತಿ ಮೋಕ್ಷ ಅಂತ ಕರೀತಾರೆ ಈ ಪ್ರತಿ ಮೋಕ್ಷನ ನೀವು ಕಮಿಟ್ ಮಾಡ್ಬೋ ಅಂತ ಹೇಳ್ತಾರೆ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಲೈಕ್ ಮಾಂಗ್ಸ್ಗೆ ಎಲ್ಲೋ ರೋಬ್ ಫಾಲೋ ಮಾಡ್ತಾ ಇದ್ರು ಬಟ್ಟೆ ಹಾಕತ್ತಿದ್ರು ಹಳದಿ ಕಲರ್ದ ರೋಬ್ ಹಾಕತ್ತಿದ್ರು ಆಮೇಲೆ ನೆಕ್ಸ್ಟ್ ನೀಡಲ್ ಮತ್ತೆ ಹೋಸ್ಟಿಂಗ್ ಬೆಗ್ಗಿಂಗ್ ಬೋಲ್ ಇಟ್ಕೊಂಡು ಹಾಡ್ತಿದ್ರು ಏನಂದ್ರೆ ಅಪರಿಗ್ರಹ ಏನಂತಂದ್ರೆ ನೀವು ಇದು ಮಾಡಬಾರ್ದು ಏನಂತಂದ್ರೆ ಧಾನ್ಯದ ವಸ್ತುಗಳನ್ನ ನೀವು ಕೂಡಿ ಇಟ್ಕೋಬಾರ್ದು ಭಿಕ್ಷೆ ಬರ್ತಾ ಹೋಗಿ ನೀವು ಜೀವನ ಸಾಗಿಸ್ಬೇಕಂತ ಹೇಳ್ತಿರ್ತಾರೆ ಸೊ ಇದು ಬುದ್ಧಿಸ್ಟ್ ಸಂಘ ಬಗ್ಗೆ ಆಯ್ತು ಸೊ ದೀಸ್ ಆರ್ ಇಂಪಾರ್ಟೆಂಟ್ ಟಾಪಿಕ್ಸ್ ವಿಚ್ ಐ ವಾಂಟ್ ಕವರ್ ಇನ್ ಬುದ್ಧಿಸಮ್ ಇದ್ರ ಜೊತೆಗೆ ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ಇದೆ ಆ ವರ್ಡ್ಸ್ ಬಗ್ಗೆ ನಾವು ತಿಳ್ಕೊಂಬರೋಣ ಏನೇದು ವರ್ಡ್ಸ್ ಅಂತೇಳಿ ಆಮೇಲೆ ಇನ್ನೊಂದು ವಜ್ರಾಯನ ಬಗ್ಗೆ ಒಂದು ಓಕೆ ವಜ್ರಾಯನಿಸಂ ಬಗ್ಗೆ ಏನೊಂದು ಇದೆ ಅಂತಂದ್ರೆ ಇವಾಗ ಪ್ರೆಸೆಂಟ್ಲಿ ಹೇಳಿದ್ನಲ್ಲ ಏನೋ ಫಾಲೋ ಮಾಡ್ತಿರೋದು ಸೌತ್ ಲೈಕ್ ಶ್ರೀಲಂಕಾ ಅಲ್ಲಿ ಫಾಲೋ ಮಾಡ್ತಾರೆ ಲೈಕ್ ಮಹಾಯನ ಫಾಲೋ ಮಾಡ್ತಾರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ವಜ್ರಾಯನ ಅಲ್ಲಿ ಫಾಲೋ ಮಾಡ್ತಾರೆ ಅಂದ್ರೆ ಟಿಬೆಟ್ ಅಲ್ಲಿ ಫಾಲೋ ಮಾಡ್ತಾರೆ ಓಕೆ ಸೊ ದಿಸ್ ಇದು ಆಯ್ತು ದೆನ್ ಸರ್ಟನ್ ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಬುದ್ಧಿಸಮ್ ಓಕೆ ಯು ಪಿ ಎಸ್ ಸಿಯಲ್ಲಿ ಅಲ್ಲಿ ಹಿಸ್ಟರಿಯಲ್ಲಿ ಅಲ್ಲಿ ಔಟ್ ಆಫ್ ಕಂಟೆಕ್ಸ್ಟ್ ಟರ್ಮ್ಸ್ ಕೇಳ್ತಾರೆ ವಿಚ್ ಆಫ್ ದ ಲೈಕ್ ವಾಟ್ ಡಸ್ ದಿಸ್ ಟರ್ಮ್ ಮೀನ್ ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯನ್ ಹಿಸ್ಟ್ರಿ ಅಂತ ಕೇಳ್ತಾರೆ ಆಪ್ಷನ್ ಅಲ್ಲಿ ಕೊಡ್ತಾರೆ ಕಾಯ್ನ್ ಇಲ್ಲ ಬುದ್ಧಿಸಮ್ ರಿಲೇಟೆಡ್ ಇಲ್ಲಾಂದ್ರೆ ಬಟ್ಟೆನಾ ಅದು ಇದು ಅಂತ ಕೊಡ್ತಾರೆ ಓಕೆ ಅದಕ್ಕೋಸ್ಕರ ಸ್ವಲ್ಪ ಟರ್ಮ್ನ ನೆನಪಿಟ್ಕೋಬೇಕಂತ ನೆನಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟ್ ಒನ್ ಅರ್ಹತ್ಸ್ ಅಂತ ಕರೀತಾರೆ ಅರ್ಹತ್ಸ್ ಅರ್ಹತ್ಸ್ ಅಂದರೆ ಒಂದು ರೀತಿಯಾದಂಥ ಲಿಬರೇಟೆಡ್ ಬೀಯಿಂಗ್ಸ್ ಅಂತ ಇವರು ಲಿಬರೇಟೆಡ್ ಬೀಯಿಂಗ್ ಅಂತ ಲಿಬರೇಟೆಡ್ ಅಂದ್ರೆ ಫ್ರೀಡಮ್ ಸಿಕ್ಕಿದೆ ಅವ್ರಿಗೆ ಅಂತ ಫ್ರೀಡಮ್ ಫ್ರಮ್ ಲೈಕ್ ಲೈಕ್ ಎವ್ರಿ ಡೇ ಇರುತ್ತಲ್ಲ ನಾರ್ಮಲ್ ಲೈಫ್ ಜಂಜಾಟದಿಂದ ಅವ್ರಿಗೆ ಒಂದು ರೀತಿ ಫ್ರೀಡಮ್ ಸಿಕ್ಕಿದೆ ಅಂತ ಅವ್ರಿಗೆ ಅರ್ಹತೆ ಅಂತ ಕರೀತಾರೆ ಅಂಡ್ ದೆನ್ ನಿರ್ವಾಣ ನಿರ್ವಾಣ ಅಂತಂದ್ರೆ ಇಟ್ ಇಸ್ ಲೈಕ್ ಸ್ಟೇಟ್ ಆಫ್ ಸುಪ್ರೀಂ ಬ್ಲಿಸ್ ಅಂತ ಸ್ಟೇಟ್ ಆಫ್ ಸುಪ್ರೀಂ ಬ್ಲಿಸ್ ಓಕೆ ನೀವು ಧ್ಯಾನ ಮಾಡಿ ನಿಮಗೆ ಏನಾದ್ರು ಎನ್ಲರ್ಟೈನ್ಮೆಂಟ್ ಆದಾಗ ದ ಸ್ಟೇಟಸ್ ಆಫ್ ನಿರ್ವಹಣ ಆ ನಿರ್ವಹಣದಲ್ಲಿ ಯು ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ಪ್ಯೂರ್ ಬ್ಲಿಸ್ ನ ಮಾಡ್ತೀರಾ ದೆನ್ ಶೀಲ್ ಅಂತಂದ್ರೆ ಹೆಸರಲ್ಲ ಇದೆ ಶೀಲ ಅಂತ ಕರಿತಾರೆ ಕನ್ನಡದಲ್ಲಿ ಶೀಲಾ ಅಂತಂದ್ರೆ ಗುಡ್ ಕಂಡಕ್ಟ್ ಗುಡ್ ಕಂಡಕ್ಟ್ ಅದಾದ್ಮೇಲೆ ನೆಕ್ಸ್ಟ್ ಪ್ರವರ್ಜ ಅಂತ ಕರೀತಾರೆ ಪ್ರವರ್ಜ್ಯ ಪ್ರವರ್ಜ್ಯ ಅಂತಂದ್ರೆ ಇವ್ರ ಏನಂತಂದ್ರೆ ಟು ಗೋ ಫೋರ್ತ್ ಅಂತ ಪ್ರವರ್ಜ ಅಂದ್ರೆ ಟು ಗೋ ಫೋರ್ತ್ ಟು ಗೋ ಫೋರ್ತ್ ಅಂತಂದ್ರೆ ಲೈಕ್ ಬುದ್ಧಿಸಮ್ ಅಲ್ಲಿ ಮಹಾಭಿ ನಿಷ್ಕ್ರಮಣ ಆಗುತ್ತಲ್ಲ ಅಂದ್ರೆ ತಮ್ಮ ಲೈಕ್ ಜೀವನವನ್ನು ತ್ಯಜಿಸಿ ತ್ಯಜ ಲೈಕ್ ಜೀವನವನ್ನು ತ್ಯಜಿಸಿ ಇದಕ್ಕೆ ಹೋಗ್ತಾರಲ್ಲ ಸನ್ಯಾಸಕ್ಕೆ ಹೋಗ್ತಾರಲ್ಲ ಅದಕ್ಕೆ ಪ್ರವರ್ಜ ಅಂತ ಕರೀತಾರೆ ಟು ಗೋ ಲೈಕ್ ಲಿವ್ ಬಿಹೈಂಡ್ ಎವ್ರಿ ಲೈಕ್ ವರ್ಡ್ಲಿ ಡಿಸೈರ್ ಅಂಡ್ ಫಾಲೋ ದ ಪಾತ್ ಆಫ್ ಸನ್ಯಾಸಿಸ್ ಅದಕ್ಕೆ ಪ್ರವರ್ಜ ಅಂತ ಕರೀತಾರೆ ದೆನ್ ಶ್ರಮಣ ಅಂತ ಕರೀತಾರೆ ದೋಸ್ ಹೂ ಆಲ್ವೇಸ್ ಫೈಟ್ ಅಂದ್ರೆ ದೋಸ್ ಹೂ ಲೇಬರ್ಸ್ ಒನ್ ಹೂ ಲೇಬರ್ಸ್ ಸರಿನಾ ಒನ್ ಹೂ ಲೇಬರ್ಸ್ ಒನ್ ಹೂ ಲೇಬರ್ಸ್ ಅಂತಂದ್ರೆ ಲೈಕ್ ಲೈಕ್ ಒನ್ ಹೂ ಸೀಕ್ಸ್ ಟ್ರೂತ್ ಲೇಬರ್ ಮಾಡಿಕೊಂಡು ಟ್ರೂತ್ ಅಂತ ಒನ್ ಹೂ ಸೀಕ್ಸ್ ಟ್ರೂತ್ ಒಂದು ಟೈಮಲ್ಲೇ ಸಡನ್ ಆಗಿ ಕನ್ನಡ ವರ್ಡ್ಸ್ ಸಿಗೋದಿಲ್ಲ ಅದಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡಿಸ್ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಟ್ರೈ ಟು ಮೋಸ್ಟ್ ಆಫ್ ದ ಟೈಮ್ಸ್ ರಿಮೆಂಬರ್ ಇನ್ ಇಂಗ್ಲೀಷ್ ವರ್ಡ್ಸ್ ಅಲ್ಲಿ ನೆನಪಿಟ್ಕೊಂಡಿರಿ ಯಾಕಂದರೆ ಅಲ್ಲಿ ಕನ್ನಡದಲ್ಲಿ ಕ್ವಶನ್ಸ್ ಕೇಳಲ್ಲ ಗೊತ್ತೆ ನಿಮಗೆ ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಟೈಮ್ಸ್ ಇಂಗ್ಲೀಷ್ ವರ್ಡ್ಸ್ ನೆನಪಿಟ್ಕೊಂಡಿರಿ ಸೊ ಶ್ರಮಣ ಆಯಿತು ದೆನ್ ಹೊಸ ಅಂತ ಹೊಸ ಅಂದರೆ ಬುದ್ಧಿಸಮ್ ರೀಜನಲ್ಲಿ ಲೈಕ್ ಬುದ್ಧಿಸ್ಟ್ ರಿಲೀಜನಲ್ಲಿ ತ್ರೀ ಮಂತ್ ಅನ್ಯುವಲ್ ರಿಟ್ರೀಟ್ ಮಾಡ್ತಾರೆ ತ್ರೀ ಮಂತ್ ಅನ್ಯುವಲ್ ರಿಟ್ರೀಟ್ ಇದಕ್ಕೆ ಹೊಸ ಅಂತ ಕರೀತಾರೆ ಓಕೆ ತ್ರೀ ಮಂತ್ ವಿಚ್ ಫಾಲೋಡ್ ಬೈ ತೆರವಾದ ಪ್ರಾಕ್ಟೀಷನರ್ಸ್ ಫಾಲೋಡ್ ಬೈ ತೆರವಾದ ಪ್ರಾಕ್ಟೀಷನರ್ಸ್ ಓಕೆ ಇದು ಹೊಸ ಅಂತ ಕರೀತಾರೆ ದೆನ್ ಉಪೋಸತ ಅಂತ ಕರೀತಾರೆ ಉಪೋಸತ್ತ ಅಂದ್ರೆ ಉಪೋಸತ ಉಪೋಸತ್ ಅಂದ್ರೆ ಇಟ್ ಈಸ್ ಕಾಲ್ಡ್ ಎಸ್ ಬುದ್ಧಿಸ್ಟ್ ಡೇ ಆಫ್ ಅಬ್ಸರ್ವೆನ್ಸ್ ಮುದ್ದೆ ಇಟ್ ಅವ್ರದ್ದು ಇದು ಅಂತ ಲೈಕ್ ಓಕೆ ಉಪೋಸತ್ತ ದಿನ ಡೇ ಆಫ್ ಅಬ್ಸರ್ವ್ ಮಾಡಕ್ ಬುದ್ಧ ಉಪವಾಸ ದಿನ ನಿಮ್ಮ ಇರುವಂತ ಏನಾದ್ರು ಕೆಟ್ಟ ಭಾವನೆಗಳಿದ್ರೆ ಅದನ್ನ ಕ್ಲೀನ್ಸ್ ಮಾಡಿ ಕ್ಲೀನ್ಸ್ ಯುವರ್ಸ್ ದ ಡಿಫಿಲ್ಡ್ ಕ್ಲೀನ್ಸ್ ಯುವರ್ ದ ಮೈಂಡ್ ಅಂಡ್ ಲೈಕ್ ಡಿಫಿಲ್ ಯುವರ್ ಮೈಂಡ್ ಅಂತ ಅದಕ್ಕೆ ಉಪವಾಸ ಅಂತ ಕರೀತಾರೆ ದೆನ್ ಪಸೋದ ಪೋಸದ ಪೋಸದ ಅಂದ್ರೆ ರಿಸ್ಟೋರೇಷನ್ ಆಫ್ ಓಸ್ ಅಂತ ಓ ಅಂದರೆ ಪ್ರತಿಜ್ಞೆ ಮಾಡಿರ್ತಾರಲ್ಲ ಅದನ್ನ ರಿಸ್ಟೋರ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ತೀವಿ ಅಂತ ಹೇಳೋದು ದೆನ್ ಪವರ್ ಅನ ಅಂತಂದ್ರೆ ಪವರ್ ಅನ ಇದು ಅಂತಂದ್ರೆ ಹೊಸ ಅಂದರೆ ತ್ರೀ ಮಂತ್ ಏನೋ ರಿಟೇಟ್ ಅಲ್ಲ ಸೊ ಹೊಸ ಮೂರು ಮಂತ್ ಆದ್ಮೇಲೆ ಲಾಸ್ಟ್ ಡೇ ದಿನ ಅದನ್ನು ಒಂದು ಸೆರೆಮನಿ ಥರ ಮಾಡ್ತಾರೆ ಅದಕ್ಕೆ ಪವ ಅಂತ ಕರೀತಾರೆ ಪವರ್ ಪವರ್ನ ಅಂತ ಕರೀತಾರೆ ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ರಿಲೇಟೆಡ್ ಟು ಆರ್ ಅಸೋಸಿಯೇಟೆಡ್ ವಿತ್ ಬುದ್ಧಿಸಮ್ ಸೊ ಇದು ಲೈಕ್ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಫಿಲಿಮ್ಸ್ ಪರ್ಸ್ಪೆಕ್ಟಿವ್ ಸೊ ಅದಕ್ಕೆ ಇದನ್ನ ಚೂಸ್ ಮಾಡಿದ್ದೆ ಕಮೆಂಟ್ ಬಾಕ್ಸಲ್ಲಿ ಇದೇ ರೀತಿ ಬರೀತಾ ರೀ ಯಾವ್ದಾದ್ರು ಟಾಪಿಕ್ ಡಿಸ್ಕಸ್ ಮಾಡೋಕ್ಕಿತ್ತಂದರೆ ಬರೋ ಕ್ಲಾಸಲ್ಲಿ ಸೊ ಮೋರ್ ಪ್ರಿಲಿಮ್ಸ್ ರಿಲೇಟೆಡ್ ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತಾ ಇರೋಣ ಸೊ ಈ ಕ್ಲಾಸ್ ಬಗ್ಗೆ ಏನಾದರೂ ಡೌಟ್ಸ್ ಇತ್ತಂದರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಇದೇ ರೀತಿ ಸ್ಟ್ಯಾಟಿಕ್ ಪಾರ್ಟಲ್ಲಿ ಯಾವ್ದಾದ್ರು ಟಾಪಿಕ್ಸ್ನ ಡಿಸ್ಕಸ್ ಮಾಡ್ಬೇಕು ಅನ್ಸುತ್ತಾರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ ಸೊ ಇವಾಗ ಇದನ್ನ ಹೇಳ್ತಾ ನಾನು ಕ್ಲಾಸ್ನ ಎಂಡ್ ಮಾಡ್ತೀನಿ ಸೊ ಕಮ್ಮ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸೊ ದಟ್ ಮೋರ್ ಪೀಪಲ್ ಕ್ಯಾನ್ ರೀಚ್ ದೀಸ್ ವೀಡಿಯೋಸ್ ಅದ್ರ ಜೊತೆಗೆ ಕ ಲೈಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಆನ್ ಮಾಡಿರಿ ಸೊ ದಟ್ ವಿಲ್ ಗೆಟ್ ದ ನೋಟಿಫಿಕೇಶನ್ಸ್ ಸೊ ಇದನ್ನ ಹೇಳ್ತಾ ಐ ವಿಲ್ ಮೈ ಸೆಷನ್ ಜೈ ಇನ್ ಜೈ ಕರ್ನಾಟಕ